ಟ್ಯಾಂಕ್ ಪೈಂಕ್ ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ನೈಜ ಗುಣಮಟ್ಟ, ನೈಜ ಸೌಂದರ್ಯ ಸತ್ಯನಾಥ್ ಸ್ಟೋರ್ಸ್. Shri Madhva Vadiraj Institute of Technology and Management. ನಮಸ್ಕಾರ ವೀಕ್ಷಕರ, ನೀವು ನೋಡ್ತಾ ಇದ್ದೀರಿ ಇದು ನಿಮ್ಮ ನೆಚ್ಚಿನ ಟಿವಿ, ನಿಮ್ಮದೇ ಟಿವಿ ನಮ್ಮ ಟಿವಿ, ನಿಮ್ಮಿಂದ ನಿಮಗಾಗಿ ನಿಮಗೋಸ್ಕರ ಇರುವ ಟಿವಿ. ಈ ಟಿವಿಯ ವಿಶೇಷ ಕಾರ್ಯಕ್ರಮ ವಾರವಿದ್ದ ಅತಿಥಿ. ಈ ಕಾರ್ಯಕ್ರಮದಲ್ಲಿ ನಿಮ್ಮೊಂದಿಗೆ ಮತ್ತಷ್ಟು ಮಾತುಕತೆ ಆಡೋಕೆ ನಾನು ಮತ್ತೆ ಬಂದಿದ್ದೆ. ನಾನು ನಿಮ್ಮ ನಿರೂಪಕಿ ರೀತಾ, ಹಾಗೆ ನಮ್ಮ ಜೊತೆ ಈ ವಾರದ ಅತಿಥಿ ಇದ್ದರು. ಅವ್ರನ್ನ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸ್ಕೊಂಬ. ಮೇಡಮ್, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ನಮಸ್ಕಾರ. ನಿಮ್ಮ ಸ್ವಪರಿಚಯ ನಮ್ಮ ವೀಕ್ಷಕರಿಗೆ ನಿಮ್ಮ ಮಾತುಗಳಲ್ಲಿ. ನನ್ನ ಹೆಸರು ಸಾವಿತ್ರಿ ಅಂತ ಹೇಳಿ. ನಾನು ಇಲ್ಲಿ ಬಂದದ್ದು ನೀವು ನನ್ನನ್ನು ಅತಿಥಿಯಾಗಿ ಕರೆದಿರಿ ಅಂತ ಹೇಳುದಲ್ಲ, ನನ್ನ ಮಾಯಿನ ಕರೆದಿರಿ ಅಂತ ಹೇಳ್ಕೊಂಡು ನನ್ನನ್ನು ಕರೆದ ಗುರ್ತ ಮಾಡ್ಕೊಂಡ್ ಸಾಕೆ, ಇಷ್ಟು ಜಾಸ್ತಿ ಬೇಡ. ನೋಡಿದ್ರಲ್ಲ ವೀಕ್ಷಕರೇ, ನಮ್ಮ ಇಂದಿನ ವಿಶೇಷ ಅತಿಥಿ ಸಾವಿತ್ರಿ ಅವರು, ಅವ್ರ ಬಗ್ಗೆ ಕಿರುಪರಿಚಯ ತಿಳಿಸ್ಕೊಟ್ಟಿರೋ. ಈಗ ಬಾಕಿ ಇರೋದು ಇನ್ನೊಬ್ರು ಅತಿಥಿ, ಅವ್ರನ್ನ ಸಹ ನಾವು ನಿಮ್ಗೆ ಪರಿಚಯ ಮಾಡ್ತೀವಿ ಇನ್ನೇನು ಕೆಲವೇ ಕ್ಷಣಗಳಲ್ಲಿ. ಟೈಮ್ ಆತಿತ್ತು ಪ್ರೋಗ್ರಾಮ್, ನೀವು ಮಾಯಿ ಎಲ್ಲಿದ್ರಿ ಈಗೇನ್ ಗೊತ್ತು, ನೀವು ಕರ್ಸ್ದಾರ, ನಾನೇ ಇಲ್ಲಿ ಜೂ ಕೈ ಹಿಡ್ಕೊಂಡಿದ್ದೀನಿ. ವೀಕ್ಷಕರೇ, ವಾರವಿದ ಅತಿಥಿ ಕಾರ್ಯಕ್ರಮದ ಒಂದು ಅತಿಥಿ ಈಗಾಗಲೇ ನಮ್ಮ ಜೊತೆ ಇದ್ದಾರೆ. ಇನ್ನೊಂದು ಅತಿಥಿ ಯಾರನ್ನು ಕುತೂಹಲ ನಿಮ್ಮನ್ನು ತುಂಬಾ ಕಾಡ್ತಿರ್ಬೋದು. ಈ ಅತಿಥಿ ತುಂಬಾ ಅಂದ್ರೆ ತುಂಬಾ ವಿಶೇಷ. ಎಷ್ಟೋ ಸಲ ನಿಮ್ಗೆ ಇವ್ರನ್ನ ಭೇಟಿ ಮಾಡ್ಕಾತ, ಇವ್ರಂತವ್ರು ಪ್ರಪಂಚ ತಿಳ್ಕೊಂಡ್ಕಾತ, ಇಂಥವ್ರ ಜೊತೆ ಒಂದಷ್ಟು ಸಮಯ ಕಳಿಕಾತಂತ ಸಹ ನಿಮ್ಗೆ ಅನ್ಸುತ್ತಾ? ಅಂತದೆಷ್ಟೋ ನಿಮ್ಮ ಒಳ್ಳೊಳ್ಳೆ ಆಸೆ ಕನಸನ್ನ ಪೂರೈಸೋಕೋಸ್ಕರ ಈ ನಿಮ್ಮ ಚಾನಲ್ ನಿಮ್ದೇ ಟಿವಿ ನಮ್ದೇ ಟಿವಿ, ನಿಮ್ಮಿಂದ ನಿಮಗಾಗಿ ನಿಮಗೋಸ್ಕರ ಒಂದು ಹೊಚ್ಚ ಹೊಸ ವಿಭಿನ್ನ ಪ್ರಯತ್ನದ ಕಾರ್ಯಕ್ರಮವನ್ನ ನಾವು ಇವತ್ತು ಮಾಡ್ತಿತ್ತು ಈ ಸ್ಟುಡಿಯೋದಿಂದ. ಎಲ್ಲ ಸಹ ತಪ್ಪದೆ ಕಾರ್ಯಕ್ರಮ ಕಾಣಿ. ಹಂಗಾರೆ ಅದೀಗ ಆ ನಮ್ಮ ರೋಚಕ ಅತಿಥಿ ಯಾರಂದ ತಿಳ್ಕೊಂಬ. ನಮ್ಮೊಟ್ಟಿಗೆ ನೀವು ಸಹ ಬನ್ನಿ. ಆ ಅತಿಥಿನ ಈಗ ನಾನು ನಿಮ್ಗೆ ಪರಿಚಯ ಮಾಡಿಕೊಡುತ್ತೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ. ಜಿಮ್ ಅಂದಂಗೆ ಯಾರು ಮಾಡ್ತಿದ್ದ ಇಂಟರ್ವ್ಯೂ ಮಾಡ್ತಿದ್ರು. ಈಗ ನಿಮ್ಮ ಜನಕ್ಕೆ ಗೊತ್ತಾಗ ಮರೀತಿ ಓದ್ತು ನಿಮಗೆ ಇದ್ರಲ್ದ ಮ್ಯಾನೇಜರ್ ಬೇರೆ ನಂಗೆ ಬೇರೆ ಈ ಕಾರ್ಯಕ್ರಮ ಕೊಟ್ಟಿರ ಮದುವೆ ಒಪ್ಪಳಿತ್ತಿದ್ದ ಬೋಚು ಇಲ್ಲೇ ನಿಮ್ಮ ಮದುವೆ ಒಪ್ಪಿನ ಮೊದಲು ಇಲ್ಲಿ ಬಜ್ಜೋತಿಲ್ಲ ಕಾಣಿ, ಲೈಟ್ ಕುಣಿತಿತ್ತು ಕಾಣಿ, ಸ್ಟುಡಿಯೋದ ಶೇಕ್ ಎಲ್ಲ ಶೇಕ್ ಆಗ್ತಿತ್ತು. ನನಗೆ ಗೊತ್ತಿಲ್ಲ. ನಮ್ಮೊಂದಿಗಿದ್ರು ಇವ್ರ ಈಗಾಗಲೇ ತಿಥಿ ಆಯ್ತು, ಸ್ವಲ್ಪ ಹೆಚ್ಚು ಕಮ್ಮಿ ಯಾರೇ ನಮ್ಮಿಬ್ರದ್ದು ಆಯ್ತು. ಈ ವಿಶೇಷ ಅತಿಥಿನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡುವ. ಅವರ ಬಗ್ಗೆ ಅವರೇ ನಮಗೆ ಪರಿಚಯ ಮಾಡಿಕೊಟ್ಟು ಮೇಡಮ್ ಮೇಡಮ್ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ನಿಮ್ಮ ಬಗ್ಗೆ ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಡ್ಬಹುದು ಸ್ವಲ್ಪ? ಅಂಕುರ್. ನಾನು ಅಂಕುರ್ ಅಲ್ಲ, ನನ್ನ ಹೆಸರು ಬಿಡುದಿಲ್ಲ. ನಾನು ರೀತಾ ನಿಮ್ದೇ ಟಿವಿ ನಮ್ಮ ಟಿವಿ ಆಂಕರ್ ನೀತನು ಪಿತ್ತನು ಏಯ್ ಅಪಾಯಿಂಟ್ಮೆಂಟ್ ಕೊಟ್ಟದ್ ನಿಂಗೆ ಒಬ್ಳಿಗೆ ಅಲ್ದಾನ ಈ ಬಿತ್ರಿನ ಕರ್ಕ ಬಂದೆ ಅವ್ರು ಯಾರು ನಿಮ್ಗೆ ಚೆನ್ನಾಗಿ ಪಿರಿಸಿ ಇರ್ತಲ್ಲ ನನ್ನ ಪರಿಚಯ ಆಯ್ತಾ ನಿಮ್ಮ ಪರಿಚಯ ನಮ್ಮ ಪ್ರೀತಿಯ ವೀಕ್ಷಕರಿಗೆ ವೀಕ್ಷಕರಲ್ಲಿದ್ರಲ್ಲ ಇದು ಕಾರ್ಯಕ್ರಮಗಳು ಎಲ್ಲ ರೆಕಾರ್ಡ್ ಆಗ್ತವೆ ಮುಂದಿನ ವಾರ ವಾರ ವಿದ್ಯಾರ್ಥಿತಿಯಲ್ಲ ಮುಂದಿನ ವಾರ ನೀವೇ ಗ್ಯಾರಂಟಿ ಬತ್ರಿ ಇಲ್ಲಿ ನಮ್ಮ ನಾನು ಪಂಕಜ ಗುಡ್ ನೇಮ್ ನೈಸ್ ನೇಮ್ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ ಥ್ಯಾಂಕ್ ಯು ಥ್ಯಾಂಕ್ ಯು ಮೇಡಮ್ ಅದು ಥ್ಯಾಂಕ್ ಯು ಏಯ್ ಅದೇ ಥ್ಯಾಂಕ್ ಯು ಥ್ಯಾಂಕ್ ಯು ಕರೆಕ್ಟ್ ಅಲ್ಲ ಏಯ್ ಒಳ್ಳೆ ಕರ್ಕ ಬಂದ ಅವರು ನಮ್ಮೊಟ್ಟಿಗೆ ಇನ್ನೊಂದು ಅತಿಥಿ ನೀವು ಅವರು ಮುಖಾಮುಖಿ ಇದ್ರೆ ನಮ್ಮ ವೀಕ್ಷಕರಿಗೆ ನಿಮ್ಮ ಬಗ್ಗೆ ಹೆಚ್ಚಿನ ಮಾಹಿತಿ ಸಿಕ್ಕುತ್ತೆ ಹಾಗೆ ನಿಮ್ಮ ಸಂಬಂಧದ ಬಗ್ಗೆ ತಿಳ್ಕೊಳ್ಳಿ ಇದು ವಿಶೇಷ ಕಾರ್ಯಕ್ರಮ ಒಬ್ರು ಅತಿಥಿ ಇನ್ನೊಬ್ರು ತಿಥಿ ಆಲ್ ಅತಿಥಿ ನಿಮ್ಮ ಮುಖಾಮುಖಿ ಮಾತುಕತೆ ನಿಮ್ಮ ಮತ್ತೆ ಅವರ ಒಂದು ಸಂಬಂಧ ಹೇಗಿತ್ತು ಏನು ಸ್ವಲ್ಪ ತಿಳಿಸಿಕೊಡ್ಬೋದಾ ನಮ್ಮ ವೀಕ್ಷಕರಿಗೆ ಸಂಬಂಧ ಇಡ್ಲಿ ಬಂದ ಅದ್ಯಾಕೆ ನೀವು ಇಡ್ಲಿ ಬಂದಲ್ಲ ಅಂತ ಹೇಳಿದ್ರು ಅವರು ಅಷ್ಟು ಒಳ್ಳೆದರ ತರ ಇದ್ರು ಅವಳು ಯಾವತ್ತು ನನ್ನ ಸೊಸೆಯಾಗಿ ಬಂದಳೋ ಅವತ್ತಿಂದ ಹುಳಿ ಹಿಂಡಕ್ಕೆ ಬಂದವಳ ಅಂದ್ರೆ ಅವ್ರ ಮನೇಲಿ ಹುಳಿ ಬೆಳಿತಿದ್ರ ಹುಳಿ ಬೆಳಿತಿದ್ದೀರಾ ಇಲ್ಲ ಅವ್ರ ಮನೆ ಬಂಗ್ಡಿ ಮೀನ್ ಜಾಸ್ತಿ ಮಾಡ್ತಿದ್ರು ಮೇಡಮ್ ಬಿತ್ರಿ ಸಮಾಧಾನ ಸಮಾಧಾನ ನೀವು ಮಾತಾಡಿ ಪಂಕಜ್ ಅವರೇ ಈಗ ನಂಗೆ ಹೆಚ್ಚೊತ್ ನಿಲ್ಲುಕಾತಿಲ್ಲ ನಮ್ಗೆ ಹುಣಸಿ ಮರದಂಗ್ ಹುಣಸಿ ಮರದಂಗ್ ಮೀಟಿಂಗ್ ಇತ್ತಿವತ್ತ ನಮ್ ಕಾರ್ಯಕ್ರಮ ಅರ್ಧ ಮುಕ್ಕಾಲ್ ಗಂಟೆ ಮುಗ್ದಿತ್ತು ನಮ್ಗೆ ಹೊಸ ಯೂನಿಫಾರ್ಮ್ ಕೊಡುಕೆ ಕರ್ದ ಎಲ್ಲ ಹೋಯ್ತಿದ ಇವತ್ತು ಹೊಸ ಯೂನಿಫಾರ್ಮ್ ಡಿಸ್ಟ್ರಿಬ್ಯೂಷನ್ ಇತ್ತ ನಮ್ಗೆಲ್ಲ ಹೊಸ ಯೂನಿಫಾರ್ಮ್ ಬತ್ತೆ ಇತ್ತ ಈಗ ಎಂತ ಅದು ಗೊತ್ತಿತ್ತಾ ಇಲ್ಲ ನಿಮ್ಗೆ ವರ್ಷ ವರ್ಷ ಯೂನಿಫಾರ್ಮ್ ಎಲ್ಲ ಕೊಡ್ತಿರಲ್ಲ ಆದ್ರೂ ಆ ಯೂನಿಫಾರ್ಮ್ ಎಲ್ಲ ಹರಿದೋದ್ರ ಹಿನ್ನೆಲೆ ಏನು ನಮ್ಮ ವೀಕ್ಷಕರು ಸ್ವಲ್ಪ ತಿಳಿಸಿಕೊಡ್ಬೋದಾ ನಮ್ಮನೆ ಟಾಮಿ ಎಷ್ಟು ಆಸೆ ಮಾಡ್ತೀವಿ ಇದು ಗೊತ್ತಾ ನನ್ನ ಟಾಮಿ ಅಂದ್ರೆ ಯಾರಂತ ನಮ್ಮ ವೀಕ್ಷಕರು ತಿಳಿಸಿಕೊಂಡು ಹೇಳುದು ಟಾಮಿ ನಾ ಸಾಕದ್ ನಾಯಿ ಮುಂದೆ ಎಷ್ಟ ಆಸೆ ಮಾಡ್ತೀತ ನನ್ನೊಟ್ಟಿಗೆ ಮುನ್ಕಂತೀತ ಮತ್ತೆ ಮುಂದೆ ನಿಮ್ಮ ಟಾಮಿ ಸಂಬಂಧದ ಬಗ್ಗೆ ನಾನ್ ಸತ್ತೋರ್ ಮೇಲೆ ಇವಳು ಏನೆಲ್ಲ ಮಾಡಿ ಹಾಕಿದಾಳೆ ಯಾರಿಗ ಗೊತ್ತ ಮೊನ್ನೆ ಬೆರ್ಸ್ಕ ಬಂದಿತ್ತೀಗ ಸೀರೆ ಪೂರ್ ಹರಿದೋಯ್ತ ಕಾಣ ಪಂಕಜ್ ಅವರ ನಿಮ್ಗೆ ಬೇಜಾರಿಲ್ಲ ಒಂದು ಪ್ರಶ್ನೆ ಅಂತಂದ್ರೆ ನೀವು ಸುತ್ತ ಸ್ವರ್ಗದಲ್ಲಿ ನರಕದಲ್ಲಿ ಎರಡೂ ಕಡೆ ಹಾಪು ಬಿಡ್ಲಾ ಇವು ಸಮ ಅನ್ನ ನೀರು ಇಡ್ಲಾ ನಂಗೆ ನೀವು ಅನ್ನ ನೀರು ಇಡ್ಲಾ ಅನ್ಬೇಡಿ ಮಾಯಾ ನಾನು ಅನ್ನ ನೀರು ಒಬ್ಬೊಬ್ರು ದಿನ ಬೌಲ್ ಮಾಡಿದಂಗೂ ನಾನು ಇಡ್ತೀನಿ ಮೀನು ಕೋಳಿ ಮಾಡ್ದಂಗು ನೀವಿಂದಲೇ ಹೇಳ್ಬೇಡಿ ಏಯ್ ಅನ್ನ ನೀರು ಇಡುದ ಇಳ್ಕಣ ಕೋಳಿ ಪಾರ್ತ ಹೀ ಸೌಟ ತೆಗ್ದು ಇಡ್ಲಿ ಗಿಣ್ಣಲ್ಲ ಹಿಂಗ್ ಬೆಚ್ತಾಳ ಹಿಂಗ್ ತಿರ್ತಾಳ ಅದನ್ನ ಗುಳುಮ್ಮ ತಿಂತಾಳ ಮತ್ತೆ ನಾ ಬಂದ್ ತಿಂಬದ್ ಬೇಡ್ದ ಪಂಕಜ್ ಅವ್ರೆ ನೀವು ಸೀರಿಯಸ್ ಆಗ್ಬೇಡಿ ನೋಡಿದ್ರಲ್ಲ ವೀಕ್ಷಕರೇ ಇವರು ಪ್ರೀತಿಯಿಂದ ಸಾಕ್ತ ಟಾಮಿ ನಾಯಿನ ಇವರು ದೂರ ಮಾಡಿದ್ರಂತೆ ಆ ಬಗ್ಗೆ ಅವರು ಸತ್ತು ಸ್ವರ್ಗದಲ್ಲಿ ನರಕದಲ್ಲೂ ಎಲ್ಲೋ ಒಂದ್ ಬದಲಿ ಇದ್ರು ಆದ್ರೆ ಅವರ ಆತ್ಮ ಇನ್ನೂ ಸದ್ರ ಬಗ್ಗೆ ಮಾತಾಡಬೇಡಿ ನೀವು ನೀವು ಈಗ ಟಾಮಿ ಬಿಡಿ ನೀವೀಗ ಸತ್ತು ಎಷ್ಟು ಟೈಮ್ ಆಯ್ತು ನಿಮ್ಮ ಲೆಕ್ಕಲ್ಲ ಗೊತ್ತಿಲ್ಲ ನಂಗೆ ರಾಜರ್ದವಳ ಹತ್ರ ಕೇಳ ನಿಮ್ಮ ಅತ್ತೆಯವರು ಸತ್ತೋಗಿ ಒಂದು ಎಷ್ಟು ದಿನ ಆಯ್ತು ಶ್ರೀಮಂತಿ ಸಾವಿಗೆ ಒಂದು ತಿಂಗಳ ಮೇಲೆ ಆಯ್ತು ಒಳಗೆಲ್ಲ ಕರ್ದಿದ್ದಾಳ ಕೇಣವಳ ಜಕ್ಣಿ ಕಾಯಿ ಹೊಡೆದೈತಿ ಇನ್ನೆಂತ ಒಳಗ್ ಕರುದು ಹೆರ್ಗಾಕುದಿನ್ನು ಅಲ್ಲ ಜಕ್ಣಿ ಕಾಯಿ ಎಲ್ಲ ಹೊಡೆದಾಯ್ತಂಬ್ರಲ್ಲ ಎಲ್ಲ ಸಮ ಇರುತ್ತೆ ಎಂತ ಸಮ ಅಪ್ಪದ ಇನ್ನು ನಂಗೆ ಒಳಗ್ ಕರಿಲ್ಲ ಅಲ್ಲ ಸ್ವರ್ಗದ ಬಾಗಿಲು ತೆಗಿಲ್ಲ ನರ್ಕದ ಬಾಗಿಲು ತೆಗಿಲ್ಲ ನಂಗೆ ನೀವ್ ಎಷ್ಟು ಸೊಸೆ ಕಾಟ ಕೊಟ್ಟಿರಿ ಅಷ್ಟೇ ಅನುಭವಿಸ್ತ್ರಿ ಸತ್ತ ಸತ್ತಲೈಲಿ ಹುಟ್ಟಲೈಲಿ ಜೀವಿತಲೈಲಿ ಜೀವ ಹಾರ ಮೇಲೈಲಿ ಅನ್ಭವಿಸೇ ಹೋಯ್ಕ. ಸಾವಿತ್ರಿ ಅವರೇ ನೀವು ಸ್ವಲ್ಪ ಸಮಾಧಾನ ಮಾಡ್ತೀವಿ, ಸುಮ್ಮನೆ ಕಣಿಯ ನಿಮ್ಗೆ ಸ್ವಲ್ಪ ನೀರ್ಗೆ ಬೇಕಿರ್ ಕುತ್ಕೊಂಡು ಸ್ವಲ್ಪ ಸಮಾಧಾನ. ಅವಳನ್ನ ಬಂಗಾರ ತಟ್ಟೆಯನ್ನು ಬೆಚ್ಚಿ ಕಾಯ್ತಿದ್ದೆ ನಾನು, ಅಷ್ಟು ಲಾಯ್ಕ್ ಮಾಡಿ ಕಂಡ್ಕೊಂಡಿದ್ದೆ ನಾನು. ಅದಕ್ಕೆ ಸಮಾಧಾನ ಸಮಾಧಾನ ಮಾತಾಡ್ತಾಳ. ನೋಡಿದ್ರಲ್ಲ ವೀಕ್ಷಕರೇ, ಇದೊಂದು ರೋಚಕ ಸ್ಟೋರಿ. ಸತ್ತು ಸ್ವರ್ಗ ನರಕ ಇನ್ನು ಎಲ್ಲೂ ಸಿಗದೆ ಪ್ರೇತಾತ್ಮ ಗಾಳಿಯಲ್ಲಿ ತಿರುಗಾಡ್ತಿರುವಂತ ಈ ಒಂದು ಪಂಕಜ್ ಅವರ ಹಾಗೆ ಅವರ ಬಗ್ಗೆ ಅಪಾರ ಪ್ರೀತಿ ಉಳ್ಳಂತವರ ಸೊಸೆ ಸಾವಿತ್ರಿ ಅವರು ಇಬ್ರು ಎದುರು ಬದ್ರಾಗಿದ್ದಾರೆ. ಹೌದು, ನೀವೊಂದು ಹೇಳ್ರಿ, ನಿಮ್ಗೆ ನಾಯಿ ಬೆಸ್ಕೊಂಡ್ ಬಂದು ಕಚ್ಚಿ ಸೀರೆ ಎಲ್ಲ ಹೊರದಾಕ್ತಾರೆ, ನಂಗೊಂದು ಡೌಟ್. ನೀವು ಇವ್ರ ಕಣ್ಣಿಗೆ ಬೀಳದೆ ಇವ್ರ ಮನೆ ನಾಯಿ ಕಣ್ಣಿಗೆ ಮಾತ್ರ? ಗುಡ್ ಕ್ವಶನ್, ಥ್ಯಾಂಕ್ ಯು. ನಾವು ನಾಯಿಗಳ ಕಣ್ಣಿಗೆ ಮಾತ್ರ ತೋರುದು, ಅದ್ರ ಬಗ್ಗೆ ಎಂತ ವಿಶೇಷತೆ? ಹಂಗಾರೆ ಮನುಷ್ಯರು ಅಷ್ಟು ಕಾಟ, ನಾಯಿಗಿಂತಲೂ ಕಳ್ತಿ ಮನುಷ್ಯರ. ನೀವು ನೆಮ್ಮದಿಯಾಗಿದ್ದೆ, ನೀವು ಮನ್ಸರ ಇದ್ದಾರೆ, ಆಗ ನೀವು ಕಾಟೆ ಇದ್ದಾರೆ. ನೀನು ಆದಷ್ಟು ಬೇಗ ನಮ್ಮ ಲೋಕಕ್ಕೆ ಮತ್ತೆ ಮನ್ಸರ ಹುಟ್ಟ್ರ ಮೇಲೆ ಒಂದಿನ ಹಿಂಗ ಸಮಾಧಾನ ಸಮಾಧಾನ. ಪಂಕಜ್ ಅವರೇ, ನೀವು ನಮ್ಮ ಕಾರ್ಯಕ್ರಮದ ವಿಶೇಷ ಅತಿಥಿ, ನೀವು ಈ ಬಂದ ಅತಿಥಿಗಳನ್ನೆಲ್ಲ ತಿಥಿ ಮಾಡೋಕ್ಕಾಗ ಸ್ವಲ್ಪ ಸಮಾಧಾನ. ನೀರ್ ಕುಡು ಬಿಡದ್ರೆ ಅಲ್ಲ, ಸತ್ರ ಮೇಲೂ ನಂಗೆ ಒಂದ್ ಗುಡ್ ನೆಮ್ಮದಿ ನೀರ್ ಕುಡು ಬಿಡುದಿಲ್ಲ. ಸಮಾಧಾನ ಸಮಾಧಾನ, ಟಿವಿಗೋಸ್ಕರ ನಾ ಬಂದಿಲ್ಲ ಸಾಕು. ಪಂಕಜ್ ಅವರೇ, ನಮ್ಮ ಇನ್ನೊಂದು ಪ್ರಶ್ನೆ, ನೀವೀಗ ಭೂಮಿ ಮೇಲಿಂದ ಗಾಳಿಯಲ್ಲಿ ತೇಲಾಡ್ತಿದ್ರಿ, ನಿಮ್ಮ ಈ ಸತ್ತ ಮೇಲಿನ ಅನುಭವ ಹೇಗಿತ್ತು? ಅದನ್ನ ನಮ್ಮ ಮಾಡ್ತೀವಿ ಹಂಚ್ಕೊಂಡ್ಲಕ್ಕಲ್ಲ. ಸತ್ತ ಮೇಲಿನ ಅನುಭವ, ನಿಮ್ಮ ಅನುಭವ ನಮಗೆ. ನಾ ಸತ್ತದೇ ಒಂದು ರೋಚಕ ಕತೆ. ವೀಕ್ಷಕರ, ಆ ರೋಚಕ ಕಥೆನೀಗ ಪಂಕಜ್ ಅವರು ಸ್ವತಃ ಅವರ ಮಾತುಗಳಿಂದ ಈ ಸ್ಟುಡಿಯೋದಲ್ಲಿ ಹೇಳ್ತಾ ಇದ್ದಾರೆ, ಎಲ್ಲ ಕೇಳ್ಕೊಳ್ಳಿ. ಅವರ ಸಾವಿನ ಹಿನ್ನೆಲೆ ಹೇಗಿತ್ತು, ಏನಿತ್ತು, ಅದರಲ್ಲಿ ಸಾವಿತ್ರಿ ಅವರ ಕೈವಾಡ ಇತ್ತು. ಸಾವಿತ್ರಿ ಕೈವಾಡ ಇದ್ದಕ್ಕೆ ನಾನು ಸತ್ತಿದ್ದು, ಅದೀಗ ಹೇಳುವುದಿಲ್ಲ ನಾನು. ನೀವು ಅದನ್ನ ಹೇಳ್ರೆ ಬಿದ್ದದಕ್ಕೆ ಹೋದಕ್ಕೆ ಬಿದ್ದದಕ್ಕೆ ಎದ್ದದಕ್ಕೆ ಎಲ್ಲದಕ್ಕೂ ನಾನೇ ಹೊಣಿ. ಸಾಕಾ, ನೆಮ್ಮದಿಯ ಒಂದ್ ಚಂಪ್ ಹಾಲು ಕುಡಿನಿ. ಸತ್ರ ಮೇಲೂ ಈ ಸೊಸಿನ ಬಿಡಬೇಡಿ, ಜೀವ ಬಿಟ್ಕೊಂಡು ಹಾಲು ಅಲ್ಲ, ನೀ ನೀರಿಡು ಫಸ್ಟ್ ನನ್ನ ಸಮಾಧಿಗೆ, ಮತ್ತೆ ಇಡಬೇಡ್ದ ನಿಮ್ಗೆ ಕಾಣ. ಯಾಕೆ ಮಾತಾಡ್ತಾಳ ನೋಡೋಣ. ಹೌದು, ನಮ್ಗೆ ಮಾಯಿ ಅಬ್ಬಿಯ ಕಣ ಕೊಂಡ್ಕೊಂಡ್ರೆ ಸತ್ರ ಮೇಲೆ ಅಬ್ಬಿಗೊಂದು ನೀರ್ ಇಟ್ಕೊಂಡ್ ಹೇಳಿ ಮನ್ಸು ಬತ್ತ ಇಡುತ್ತ. ಇವ್ರು ಹೀಗಿದೆಲ್ಲ ಮಾಡ್ರೆ ಸಮಾಧಾನ ಸಮಾಧಾನ. ಈಗ ನಮ್ಮ ಇನ್ನೊಂದು ಪ್ರಶ್ನೆ, ನೀವು ಸತ್ ಮೇಲೆ ನಾಯಿ ಶಿನ್ನಿತ್ತ, ಅದಕ್ಕೆ ಅಂತ ಮಾಡ್ತಾ ಇಲ್ಲ ನಾನು. ಪಂಕಜ್ ಅವ್ರೆ, ನಾವು ನಿಮ್ಗೆ ಸಮಯ ಇದ್ರೆ ನಾವು ನಮ್ಮ ಮುಂದಿನ ಪ್ರಶ್ನೆ ನಿಮ್ಮ ಹತ್ತಿಗೆ ಏನ ಅಲ್ಲ, ನೀವೀಗ ಸತ್ ಮೇಲೂ ನಿಮ್ಗೆ ಇನ್ನೊಂದು ಕೊನೆ ಆಸೆನಲ್ಲಿ ಇದ್ರೆ ಅದೆಂತ ಅಂತ ಹೇಳ್ಕೊಬೋದ? ಸಾಧ್ಯ ಆದ್ರೆ ನಾವು ಅದನ್ನ ನಮ್ಮ ಕಡೆಯಿಂದ, ನಮ್ಮ ಕಾರ್ಯಕ್ರಮ ಕಡೆಯಿಂದ, ನಮ್ಮೆಲ್ಲ ವೀಕ್ಷಕರ ಕಡೆಯಿಂದ, ನಮ್ಮ ಇನ್ನ ತಿಥಿ ನಿಮ್ಮ ಸೊಸೆ ಸಾವಿತ್ರಿ ಅವ್ರ ಕಡೆಯಿಂದ ಆ ಕನಸನ್ನ ನನಸು ಮಾಡಿ ಕೊಡೋ ಪ್ರಯತ್ನ ಮಾಡುತ್ತ. ನಿಮ್ಮ ಕೊನೆ ಆಸೆ ಅಂತ? ಕೊನೆ ಆಸೆಯಾ, ನನ್ ಗಂಡ ಪರಮೇಶಿನ್ ಕಾಣ್ಕಂದಿ. ನೋಡಿದ್ರಲ್ಲ ವೀಕ್ಷಕರೇ, ಇನ್ನೂ ಅವ್ರಿಗೆ ಅವರ ಗಂಡನ ಮೇಲೆ ಪ್ರೀತಿ ಸ್ವಲ್ಪ ಕಮ್ಮಿ ಆಗ್ಲಿಲ್ಲ. ಈಗಳು ಕನ್ಸ್ ಕಾಣ್ತಿದ್ರೆ ಮಾಯಿ, ನಂಗೆ ಇಪ್ಪದೊಂದೇ ಗಂಡ, ಅವಳನ್ನ ಲೈಕ್ ಮಾಡಿ ಕಾಣ್ತಾ ಇದ್ದಾಳ ಅವಳು. ಎಂತ ಗೊತ್ತ ಮಾಯ, ನಿಮ್ ಪರಮೇಶಿ ಈಗ ಬೇರೆ ಯಾರದೋ ಕನ್ಸಂತೇ ಮತ್ತೆಂತಲ್ದ ಅವ್ರು ಏಕ ಪತ್ನಿ ವೃತಸ್ಥ, ನನ್ನ ಬಿಟ್ಟು ಬೇರೆ ಯಾರು ಕಾಣ್ತಿಲ್ಲ. ನಾನು ಅನ್ನಿರಿಲ್ಲ ಅಂದೇಳಿ ಹೇಳಿ ಲಾಯ್ಕ್ ಗೊತ್ತತ್ತ. ನಿಮ್ ಗಂಡ ಆ ಮೂರನೇ ಮನಿ, ಯಾವಳವಳ ಆ ಮೂರನೇ ಮನಿ ಇತ್ತಲ್ಲ, ಯಾರ ಹೌದಲ್ಲ ಇದು ಮೂರನೇ ಹೆಂಗಸ, ಇವಳತ್ರ ಮನಿ ಸುದ್ದಿ ಮಾತಾಡ್ಕ, ನೀವು ಬೇರೆ ಮಾತಾಡಿ. ಮೂರನೇ ನಾಲ್ಕನೇ ಸುಮ್ಮನೆ ಅಡಿಗೆ ಹೇಳ್ತಿಯಕ್ಕ. ಪಂಕಜ್ ಅವ್ರ ಅಡಿ ಗುಟ್ಟನ್ ಹೇಳಿ. ಪಂಕಜ್ ಅವ್ರ, ನಿಮ್ಮ ಗಂಡ ಪರಮೇಶ್ ಬಗ್ಗೆ ಸ್ವಲ್ಪ ನಮ್ಗೆ ತಿಳಿಸ್ತೀರಾ? ಸಾವಿತ್ರಿ ಸಾವಿತ್ರಿ ಯಾವಳವಳಿದ್ದಾಳ? ಲಕ್ಷ್ಮಿ ಅಂದಲ್ಲಿ ಒಬ್ಳು ಬಂದಿದ್ದಾಳ. ಲಕ್ಷ್ಮಿಯ ಬಿಡುದಿಲ್ಲ ನಾನು. ಪಂಕಜ್ ಅವ್ರೆ, ಟೇಕ್ ಇಟ್ ಈಸಿ. ನೋಡಿ, ನಿಮ್ ಬಗ್ಗೆ ತೊಂದ್ರೆ ಇಲ್ಲ ಪಂಕಜ, ನಾವಿಲ್ವೇನೆ ಪಂಕಜ. ಇದಕ್ಕೇನ್ ಕಮ್ಮಿ ಇಲ್ಲ ಹೇಳ, ಬೇಜಾರ್ ಮಾಡ್ಕೊಂಡ್ಬಿಡಿ ಮಾಯ, ನಾನು ಅನ್ನೀರಿಡ್ತೀನಿ. पंकज अवरे निम्गे बदकिदाग याव्याव आहार तुम्बा इष्ट फुड निम फेवरेट फुड मत्ते निम मनेयल्लि जास्ति नीवु कुक माड्तिरो फेवरेट फुड याव्दु अದ್ರ ಬಗ್ಗೆ ಸ್ವಲ್ಪ ತಿಳಿಸಿಕೊಡಿ ಉಪಕಾರ ಇರಲ್ಲ ನಮ್ಮ ಮನೆಗೆ ವಾಲಿ ಮಾಡ್ಕಿ ಕುಕ್ಕರ್ ಎಲ್ಲ ಈ ಜರ್ದೋಳ್ ಬಂತ ತಕ ಬಂದ ಅಂದ್ರೆ ಇವರು ನಿಮ್ಮ ಮನೆಗೆ ಬಂದು ನಿಮ್ಮ ಮನೆಯನಲ್ಲ ಒಡೆದು ಹಾಳು ಮಾಡಿದ್ರು ಯೆಸ್ ಕರೆಕ್ಟ್ ನಾನು ಬಬ್ಕೋಸ್ರೈ ವರದಕ್ಷಿಣೆ ಲಕ್ಕದಂಗೆ ಒಂದು ಗ್ಯಾಸ್ ಸ್ಟೌವ್ ಬಂತು ಗ್ಯಾಸ್ ಸಿಲಿಂಡರ್ ಬಂತು ಕುಕ್ಕರ್ ಬಂತು ಬಾಣಲಿ ಬಂತು ನಾನ್ ಸ್ಟಿಕ್ ಬಂತು ಇಷ್ಟೆಲ್ಲ ಬಂತು ನೋಡಿ ಅವರು ನಿಮ್ಮ ಮನೆಗೆ ತಂದಿರಂಬ್ರಲ್ಲ ಸೋಫಾ ಕುರ್ಚಿ ಮೇಜ್ ಬೆಡ್ ಕ್ವಾಟ್ ವಾರ್ಡ್ರೇಜ್ ಅಡಿಗೆ ಮತ್ತೆಂತ ಪ್ಯಾನ್ ಟೇಬಲ್ ಪ್ಯಾನ್ ಇಷ್ಟೆಲ್ಲ ನಾನು ಇನ್ನು ಮತ್ತೆಂತ ಇತ್ತು ಕಣಿ ಸಾಕು ಹೆಂಗ್ಸ ಅವ್ರು ನಿಮ್ಮನ್ ಕೋಲ್ತರನ್ನೆಲ್ಲ ಹೇಳಿ ಹೆದರಿಕೆ ಇಪ್ಪು ಸಾಕು ನನ್ನ ಆಯ್ಸೆ ಇನ್ನೂ ಗೊತ್ತಿತ್ತು ನಾನು ನನ್ನ ಅಪ್ಪ ಅಬ್ಬಿ ಕೊಟ್ಟದ್ ನಾನು ಹೇಳ್ಕೆ ಅವ್ರಿಗೆ ಟೈಮ್ ಇಲ್ದಿರಡ್ಡಿಲ್ಲ ನೀವು ಸುಮ್ಮನೆ ಕಣಿ ನೀವೆಲ್ಲ ಇವರು ಪಂಕಜ್ ಅವ್ರೆ ನಿಮ್ಮ ಸೊಸೆ ಸಾವಿತ್ರಿ ಅವ್ರು ನಿಮ್ಮ ಕುಟುಂಬಕ್ಕೋಸ್ಕರ ಸಾಕಷ್ಟು ಕಷ್ಟಪಟ್ಟಿದ್ದಾರೆ ನಿಮ್ಮ ಕುಟುಂಬಕ್ಕೋಸ್ಕರ ಎಂತೆಲ್ಲ ತಂದು ಹಾಕಿರಂಬ್ರೆ ನೀವು ಅವ್ರ ಬಗ್ಗೆ ಈ ತರ ಹೇಳು ತಪ್ಪ ಅಂದ ಹಂಗ ಮಣ್ಣು ಹೊತ್ತಾಕ್ಲಿ ಅವಳ ಗೊತ್ತಿಲ್ಲ ಮಣ್ಣು ಹೊತ್ತಾಕ ನಿಮ್ಗೆ ನಂಗೆ ಮಣ್ಣು ಹೊತ್ತಾಕಿದೆ ನೀನು ನಂಗ ಸರಿಯಾಗಿ ಆತ್ಮಕ್ ಶಾಂತಿ ಕೊಟ್ಟಿದ್ಯಾ ಕೊಡುದು ಇಲ್ಲ ನಾನು ಇದ್ದಲ್ಲಿ ನನ್ನಿಂದ ಮನ್ಸಿನ ಶಾಂತಿ ನೆಮ್ಮದಿ ಕಣ್ಕೊಂಡಿದ್ದಾರ ನೀವು ನಿನ್ನ ಸಾವು ನನ್ನ ಕಣ್ಣೆದ್ರೆ ತೋರ್ತಾ ಇತ್ತು ಗೊತ್ತಾ ಇಡೀ ದಿನ ಸಾಯಿಸ್ಲೇ ತೊಂದ್ರೆ ಇಲ್ಲ ನಂಗೆ ಇಪ್ಪಕ್ಕೂ ನಂಗೆ ಆಸೆ ಇಲ್ಲ ನಂಗೆ ನೀವು ಈ ತರ ಜಾಗಲಗಲ್ಲ ಈ ತರ ಸ್ಟೇಟ್ಮೆಂಟ್ ಕೊಟ್ರೆ ನಮ್ ಕುತ್ಗಿ ನಾಳೆ ಬಂದು ಪೊಲೀಸ್ ನಮ್ಮ ನೋಡ್ಕೊಂಡು ಹುಡ್ಕ ಬರಕ ನಿಮ್ಗೆ ತಕ್ಕ ಹೋಗ್ತಾ ನಿಮ್ಗೆ ಇವ್ರನ್ನೆಲ್ಲ ಇಂಟರ್ವ್ಯೂ ಮಾಡೋಕೆ ಸತ್ತರ್ನ ನೋಡಿ ಸಾವಿತ್ರಿ ಅವರೇ ನಮ್ಮ ವೀಕ್ಷಕರಿಗೆ ದಿನ ದಿನ ಹೊಸ ಕಲ್ಪನೆ ಹೊಸ ಕಲ್ಪನೆ ಬೇಕಾದ್ರೆ ನೀವು ಸಮಾಜದ ಒಳಗೆ ಶೇರ್ ಮಾಡಿ ಹೊಸ ಕಾರ್ಯಕ್ರಮ ಮಾಡ್ತಿದ್ದೆ ಅವರ ಗಣ್ಣನ ಕರೆಯಲಕ್ಕಿದಿತ್ತಾ ನಮ್ಮ ಮಾವನ ಕರೆಯಲಕ್ಕಿದಿತ್ತಾ ನಮ್ಮ ಗಣ್ಣನ ಕರೆಯಲಕ್ಕಿದಿತ್ತಾ ನನ್ನ ಕರೆದು ನವರೆದ್ರು ಕೂರ್ಸ್ಕೊಂಡು ನನ್ನನ್ನು ತೆಗಿತಾರೆ ನೀವು ಇಬ್ರು ಸೇರ್ಕೊಂಡು ನೀವು ಮಾತಾಡೋದು ಹೆಚ್ಚು ನಾಟಕ ಮಾಡಬೇಡ ಕಣ ಪಂಕಜ್ ಅವರೇ ನಿಮ್ಮ ಒಂದು ಎಲ್ಲ ಪ್ರೇತ ಆತ್ಮ ದೆವ್ವಗಳ ಒಂದು ಜೀವನ ಹೆಂಗಿರುತ್ತೆ ಪಯಣ ಹೆಂಗಿರುತ್ತೆ ನಿಮ್ಮ ಒಂದು ಕುಟುಂಬ ನಿಮ್ಮ ಪ್ರೇತ ಕುಟುಂಬ ಎಲ್ಲ ಹೇಗಿರುತ್ತೆ ತಿಳಿಸ್ಕೊಡ್ತೀರಾ ಭಾರಿ ಲಾಯ್ಕಿತ್ತು ಮಗ ಭಾರಿ ಶೋಕಿತ್ತು ಇಲ್ಲಿಗಿಂತ ಎಷ್ಟೋ ನೆಮ್ಮದಿ ಆಯ್ತು ಭೂಮಿಗಿಂತ ನಿಮ್ಗೆ ಅದೇ ನೆಮ್ಮದಿ ನಮ್ಮ ಸಂಚಾರ ಎಲ್ಲ ಸ್ಟಾರ್ಟ್ ಆಗೋದೆಲ್ಲ 12 ಗಂಟೆ ಮೇಲೆ ನಿಮ್ದೆಲ್ಲ ಹೇಗಿರುತ್ತೆ ನನಗೆ 8 ಗಂಟೆ ಮೇಲೆ ಹರ್ಕೋಗ್ಬಿಟ್ಟು ನಿಮ್ಮ ರೀತಿ ರಿವಾಜು ಊಟ ತಿಂಡಿ ನಿದ್ರೆ ಊಟ ತಿಂಡಿ ಇವ್ರ ನೀರು ಎಲ್ಲ ಬೆಚ್ಚರು ನಮ್ಗದೇ ಬಾಯಾರಿಕೆಗೆ ಊಟ ಆಚೀಚೆ ಹಬ್ಬ ಯಾರು ಒಂದಾಟ ಬೀಳ್ತಾರಲ್ಲ ಅವ್ರದೇ ರಕ್ತ ಪ್ಯೂರ್ಲಿ ನಾನ್ ವೆಜಿಟೇರಿಯನ್ ವೆಜ್ ಎಲ್ಲ ಸೇರುದಿಲ್ಲ ನಮ್ಗೆ ರಕ್ತ ಮಾತ್ರ ಭಾರಿ ಲಾಯ್ಕಿರುತ್ತೆ ಜೀವಂತ ಘಾಟ್ ಎಲ್ಲ ಇರುತ್ತಲ್ಲ ಆ ಘಾಟ್ ಹತ್ರ ಎಲ್ಲ ಒಳ್ಳೆ ಫುಡ್ ಸಿಕ್ಕತ್ ನಮ್ಗೆ ಅಂದ್ರೆ ನಾನೊಂದು ಒಂದು ಕಥೆಗಳನ್ನ ಕೇಳಿರುತ್ತೆ ಈ ಘಾಟಿ ಮೇಲೆಲ್ಲ ಗಾಡೆಗಳ ಹಾಕತಿಗೆ ಭೂತ ಬಂದು ಮಿಟ್ಕ್ ಅಂತಂದ್ರು ಅದು ನಿಜವಾ ಸುಳ್ಳ ಅದು ನಮ್ಮ ವೀಕ್ಷಕರಿಗೆ ಸ್ವಲ್ಪ ಸತ್ಯ ಅಸತ್ಯತೆಗಳನ್ನ ನೀವೇ ತಿಳಿಸಿಕೊಟ್ರೆ ನಮ್ಮ ಒಂದು ಜನಕ್ಕೆ ಒಂದಿಷ್ಟು ಅರಿವು ಸಿಕ್ದಂಗ ಆಗ್ತದೆ ಅದು ನಿಜವಾ ಗಾಟೆಗಳ ಭೂತ ಇರ್ತದೆ ನಮ್ಗೆ ಹಸು ಜೋರಾಗಿರುತ್ತಲ್ದ ಅಷ್ಟೊತ್ತಿಗೆ ನೀವು ಸುಮ್ಮನೆ ಕಣೆ ನನ್ನ ಮಾಯಲ್ದ ನಿಮ್ಮ ಮಾಯಾರ ಜೀವ ನಂದು ಜೀವ ನೀವು ಸತ್ತದಿಲ್ಲ ಊರ್ ಬದಂಗೆ ನೀವು ಕಟ್ಟು ಹೋಗ್ತದೆ ಅದಕ್ಕೆ ನಾವೀಗ ಎಲ್ಲಿ ಬೇಕಾದ್ರೂ ಹೋಗ್ಬೋದು ನಿಮ್ಗೆ ಉಚಿತ ಪ್ರಯಾಣ ಎಸ್ ನಮ್ಗೆ ಉಚಿತ ಪ್ರಯಾಣ ಎಲ್ಲ ಬಂದು ಸುಮಾರು ಟೈಮ್ ನಮಗೂ ಉಚಿತ ಪ್ರಯಾಣ ಸಿಕ್ಕಿತ್ತು ಉಚಿತ ಪ್ರಯಾಣ ನಾವು ಎಲ್ಲಿದ್ದು ಕಂಡ್ಕೊಂಡೆ ಒಂದ್ಸಲ ನಮಗೆ ಉಚಿತ ಖಚಿತ ಪ್ರಯಾಣ ಇಲ್ಲಿಂದ ಎಲ್ಲಿ ಬೇಕಾರೋ ಇಲ್ಲಕ್ ನಾವು ಎಲ್ಲೆಲ್ಲಿ ಫುಡ್ ಅವೈಲೇಬಲ್ ಇರ್ತಾನೆ ನಮ್ಗೆ ಮೆಸೇಜ್ ಬರ್ತತ್ತು ನಿಮ್ಗೆ ಇಲ್ಲಿ ಹ್ಯಾಂಗ್ ಝೊಮ್ಯಾಟೊ ಸ್ವಿಗ್ಗಿ ಇತ್ತು ನಮ್ಗಲ್ಲಿ ಹಾಂಗೆ ಸುಗ್ಗಿ ಟೊಮ್ಯಾಟೊ ಇತ್ತು ನಿಮ್ಮ ಲೋಕ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ ಬಂದಿವಿ ನಾವು ಉಚಿತ ಪ್ರಯಾಣ ವಾಪಕ್ಕೆ ಜೀವಂತವಾಗಿ ವಾತ್ನ ಅಲ್ಲಿಗೆ ನೀವು ಹಿಂಸೆ ಬಿಪಿ ರೈಸ್ ಮಾಡಿದಿರಿ ಗ್ಯಾರಂಟಿ 10 ಇಲ್ಲಿದೆ ಇಲ್ಲ ಪಕ್ಕದ ಒಂದು ನಮಗೂ ಸೈಟ್ ಬುಕ್ ಮಾಡಕ್ಕೆ ಪಂಕಜ್ ಅವರೇ ನೀವು ಸತ್ತು ಸುಮಾರು 1 ತಿಂಗಳು ಆಯ್ತು ಅಂತ ಹೇಳಿದ್ರಿ ಆರು ನಿಮ್ಗೆ ಇನ್ನೂ ನಿಮ್ ಗಂಡನ ಮೇಲೆ ಪರಮೇಶಿ ಮೇಲೆ ಪ್ರೀತಿ ಚೂರು ಕಮ್ಮಿ ಇಲ್ಲ ಪಂಕಜ ಲವ್ಸ್ ಪರಮೇಶಿ ಈ ಲವ್ ಸ್ಟೋರಿ ಬಗ್ಗೆ ನಿಮ್ಮ ಅಭಿಪ್ರಾಯ ಮತ್ತೆ ನೀವ್ ಯಾವತ್ತ ಅವ್ರನ್ನ ನಿಮ್ ಜಾಗಕ್ಕೆ ಪ್ಲಾನ್ ಮಾಡಿ ನೀವು ಸುಮ್ಮನೆ ಇಕ್ಕಿ ಮಾಡ್ರೆ ಎಂತ ಮಾತಾಡ್ತೀರಿ ಮಾವಲ್ ಜೀವಂತ ಇದ್ರಲ್ಲ ಅವ್ರು ಬದುಕನಲ್ಲಿ ಹೇಳ್ಕೊಂಡು ಮತ್ತೆ ಹುಡುಕ್ತಿದ್ರು ನೀವು ಬಂದ್ಕೊಂಡು ಅವ್ರನ್ನ ಅವ್ರ ಒಟ್ಟಿಗೆ ಕರ್ಕೊಂಡು ಸುದ್ದಿ ಮಾತಾಡ್ತೀರಿ ನಿಮ್ಗೆ ಸಮಯ ಮಾತಾಡಿ ನಾನು ಹೇಳ್ತೀನಿ ನಿಮಗೆ ಈಗ ಸತ್ತೀರಿ, ನೀವು ಎಲ್ಲಿ ಬೇಕಾದ್ರೆ ತಿರ್ಗ್ಲಕ್ ಫ್ರೀ ಟ್ರಾವೆಲಿಂಗ್ ನಿಮ್ದು, ಹೌದಾ? ಬೇಕಾದ್ರೆ 12 ಗಂಟೆ ಮೇಲೆ ಬಂದ ಮಾವ ಯಾರ ಮನೆ ಗೇಟ್ ಇಂದ ಹೆರ್ಪತ್ರ ಅಂತ ಹೇಳಿ ಕಾಣ. ನಾನು ಮತ್ತೆ ಎಂತ ಹೇಳುದಿಲ್ಲ, ನನ್ನ ದಿವ್ಯ ದೃಷ್ಟಿಯಿಂದ ಕಂಡಾಯ್ತು, ನಂಗೆ ಗೊತ್ತಾಯ್ತು. ಆದಷ್ಟು ಬೇಗ ಪರಮೇಶಿ ನಮ್ಮ ಲೋಕಕ್ಕೆ ಬರ್ತರು, ಇದು ಒಳ್ಳೆ ಸಂಗತಿ. ಪರಮೇಶ್ವರ್, ನೀವು ಈ ಕಾರ್ಯಕ್ರಮ ಮುಂದಿನ ವಾರ ತಪ್ಪದೆ ಕಾಣಿ. ನಿಮ್ಮನ್ನ ಮುಂದಿನ ಒಂದು ವಾರ ಎರಡು ವಾರದೊಳಗೆ ನಿಮ್ಮನ್ನ ನಿಮ್ಮ ಮುಂದಿನ ವಾರ ಕಾರ್ಯಕ್ರಮ ಅವ್ರು ಇಪ್ಪುದಿಲ್ಲ. ನೀವು ತೆಗ್ದೇ ಬಿಟ್ರೆ, ನೀವೇ ಕುಂದದ್ದು, ನನ್ನ ಮಾವನ ಕುಂದದ್ದು ನೀವೇ. ಈಗ ನಾನು ಕ್ಯಾಮರಾ ಎಲ್ಲಿತ್ತು ನಾವೊಂದು ನಂಗೆ ಗೊತ್ತಿಲ್ಲ, ನಾನು ಎಂತ ಹೇಳು ಸಾವು. ನಿಮ್ಮ ಮಕ್ಕಳು ಬಂದು ನನ್ನ ಮಾತನೇ ಮಾವನ್ಕಿಂತ ಮೊದಲು ನಂಗೊಂದು ಡೌಟ್ ಬರ್ತಿತ್ತು ಪಂಕಜ್ ಅವ್ರೆ. ಈ ಹಿಂಗ್ಸ್ ಆಗ ನಿಮ್ಮ ಗಂಡಂಗೆ ಸಂಬಂಧ ಇತ್ತು, ಹಂಗಿತ್ತು ಹಿಂಗಿತ್ತನಲ್ಲಿ ಒಗ್ಗರಣೆ ಹಾಕೊಂಡ. ಈಗ ನನ್ನ ಮಾವ ಸಾಯ್ತ್ರಲ್ಲಿ ಈ ನಮ್ನಿ ದುಃಖದ ನಾಟಕ ಮಾಡ್ತಲ್ಲ, ನಂಗೆ ಯಾಕೋ ಈ ಹೆಂಗ್ಸರ ಮೇಲೆ ಅನುಮಾನ ಆಯ್ತು. ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಅಂತ. ಅನುಮಾನ ನೀವು ಬೆಂಕಿ ಹಾಕಿಯೇ ಕೊಡ್ತೀನಿ. ಈ ಟಿವಿ ಎಲ್ಲರೂ ಕಾಂತರಲ್ದ, ಈ ಟಿವಿ ನಮ್ಮ ಟಿವಿ, ನಮ್ಮ ಟಿವಿ ನಿಮ್ಮ ಟಿವಿ, ಅದೇ ನಿಮ್ದು ಟಿವಿ. ನನ್ನ ಪರಿಸ್ಥಿತಿ ಕಾರಣ ಯಾರು ಕೇಳಲ್ಲ ನೀನಾಗಳ, ನನ್ನ ಈ ಪರಿಸ್ಥಿತಿ ಕಾರಣ ಅವಳೆ, ಈ ಕಿಚ್ಚಿಡ್ದಾಳೆ. ಎಂತ ಮಾಡ್ಲ ನೋಡಿದ್ರಲ್ಲ ವೀಕ್ಷಕರು, ಇಷ್ಟು ಒಂದು ಒಳ್ಳೆ ಒಂದು ವ್ಯಕ್ತಿನ ಇವ್ರು ಕೊಂದಿರಬಹುದೇನೋ ಕಡೆ ಭಯದಲ್ಲಿ ನಂಗೂ ಅನ್ಪಿಸ್ತಾ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಕೊಂದಿರಬಹುದು ಅನ್ನುವಂತ ಒಂದು ಶಂಕೆ ಮೂಡಿದೆ. ಈಗ ಅದು ಸತ್ಯವ ಸುಳ್ಳು ಅನ್ನೋದು ನಮ್ಮ ಈ ಪಂಕಜ್ ಅವರೇ ಹೇಳ್ತಾರೆ. ಇವ್ ನಿಮ್ಮ ಸಾವಿಗೆ ಇವ್ರು ಯಾವ ರೀತಿ ಕಾರಣ ಆಗಿರ್ಬೋದು, ನೀವು ಅದನ್ನ ನಮಗೆ ಸ್ವಲ್ಪ ತಿಳಿಸಿಕೊಡ್ಬಹುದಾ? ನನ್ನ ಆಸ್ತಿ ಪೂರ ಇವಳ ಹೆಸರಿ ಬರ್ಕಂಡ, ಕ್ಯಾಶ್ ಲಕ್ಷ್ಮಿ ಯೋಜನೆಗೋಸ್ಕರ ನನ್ನನ್ನ. ವೀಕ್ಷಕರೇ, ಇದು ನಿಜವಾಗ್ಲೂ ರೋಚಕ, ಇದು ನಂಬಲಿಕ್ಕೆ ಅಸಾಧ್ಯ. ಸ್ವಂತ ಸೊಸೆ, ಸ್ವಂತ ಅತ್ತೆನ ಕೇವಲ ಕ್ಷುಲ್ಲಕ ಕಾರಣ ಕ್ಯಾಶ್ ಲಕ್ಷ್ಮಿ ಯೋಜನೆಗೋಸ್ಕರ ನಿಮ್ಮನ್ನ ಕೊಂದಿರುವಂತದ್ದು. ಇದನ್ನ ಈ ಸಮಾಜ ಒಪ್ಪುದಿಲ್ಲ, ಖಂಡಿಸ್ತದೆ. ನಿಮ್ಮದು ತಪ್ಪು ಸಾವಿತ್ರಿ ಅವರೇ, ಆ ಒಂದು ಜೀವನ ಕೊಂದದ್ದು ನಿಮ್ಮ ತಪ್ಪಲ್ವಾ, ಕೇವಲ ಹಣಕ್ಕೋಸ್ಕರ ನೀವು ಕೇಳಿ. ಕೊಂದಿದೆ ಎಂಬುದಕ್ಕೆ ಏನ್ ಸಾಕ್ಷಿ? ಕೊಂದದಕ್ಕೆ ಸಾಕ್ಷಿ ಬೇಡ, ಅವರ ಮಾತುಗಳೇ ಸಾಕ್ಷಿ. ಹಂಗಾರೆ ನನ್ನ ನಿಲ್ತಂದೆ ಅಂತ ಕೂರ್ಸ್ಕೊಂಡಿರಿ. ನಿಮ್ಮ ಸಾಕ್ಷಿ ನೀವು ಹೇಳ್ಬಿಡಿ, ಕೂತ್ಕೊಳ್ಳಿ. ಕಾರ್ಯಕ್ರಮ ಅರ್ಥದಲ್ಲಿ ಮುಂದುವರ ನನ್ನ ಪ್ರಾಬ್ಲಮ್ ಆಗ್ತದೆ, ನಿಮ್ಮ ಪ್ರಾಬ್ಲಮ್ ಅಂತ ಹೇಳ್ಕೊಂಡು ನನ್ನ ಮರ್ಯಾದೆ ಹಾಳು ಮಾಡ್ಕೊಂಡ್ ನಾನು ರೆಡಿ ಇಲ್ಲ. ಹಾಗಾದ್ರೆ ಈಗ ನೀವು ಹೇಳುದು ಅವ್ರು ಸುಳ್ಳು ಹೇಳ್ತಿದ್ರು. ಅವ್ರು ಸುಳ್ಳು ಹೇಳ್ತಿದ್ರು, ಅವ್ರಿಗೆ ಗೊತ್ತಿಲ್ಲ. ಅದು ಕಾರಣವೇ ಬೇರೆ ಇತ್ತು, ಅವ್ರಿಗೆ ಗೊತ್ತಿಲ್ಲ. ಎಂತ ಆಸ್ತಿ ಅಂತ ಇತ್ತು ಕೇಳಿ ಅವ್ರ ಕೆಲ. ಪಂಕಜ್ ಅವರೇ, ನಿಮ್ಮ ಆಸ್ತಿ ಎಂತ ಇತ್ತು ಮತ್ತು ಈ ಕ್ಯಾಶ್ ಲಕ್ಷ್ಮಿ ಎಂತಕ್ಕೆ ಇವ್ರು ನಿಮ್ಮನ್ನು ಕೊಂದ್ರು, ನಂಗೆ ಅದೊಂದು ಅರ್ಥ ಆಗ್ತಿಲ್ಲ. ಅದೊಂದು ಒಳ್ಳೆ ಕಾರ್ಯಕ್ರಮ, ಅದಕ್ಕೋಸ್ಕರ ನಿಮ್ಮನ್ನು ಅವ್ರು ಕೊಲ್ಲುದು ತುಂಬಾ ಗೊಂದಲ ಆಗ್ತದೆ. ಟಿವಿ ಬರ್ಕೊಂಡಳು ಹೇಳ್ಕೊಂಡಲ್ಲ, ಇದು ನಾಟಕ ಮಾಡ್ತಾ ಕಾಣೋಳ. ಸತ್ತವ್ರು ಸುಳ್ಳು ಹೇಳುದಿಲ್ಲ, ಖಂಡಿತ. ಸತ್ಯ ಹೇಳ್ದಾರಲ್ಲ, ಈ ಸತ್ರ ಮೇಲೆ ಸತ್ಯ ಹೇಳಿದ್ರೆ ಈ ಸೀರೆ ಮತ್ತೆ ಪುನಃ ಬೇಕಂದ್ರೆ ನಾವು ಇದ್ರಿಂದ ಜೀವಂತ ಹೊರಬೇಕು. ಇಲ್ಲಿದ್ದಂದ್ರೆ ಗೊತ್ತಿಲ್ಲ, ಇಲ್ಲಿಂದ ಎಲ್ಲರಿಗೂ ಹಿಂಗ್ಸಿನ ಕೊಯ್ಯಾಗಿತ್ತು. ಕೂತ್ಕೊಳ್ಳಿ. ಅಂಕುರ್, ರೀತಾ, ನೀವು ನಿಮ್ಮ ಮಾತು ಮುಂದುವರಿಸಿ. ಎಂತ ಸತ್ತರೇಗಳು ಸುಳ್ಳು ಹೇಳುದಿಲ್ಲ, ಗೊತ್ತಾಯ್ತಲ್ಲ. ಇದ್ದಲ್ಲೂ ಸತ್ಯ ಹೇಳ್ದಾರ. ಮುಂದಿನ ಪ್ರಶ್ನೆ ಇತ್ತ, ಈ ಸತ್ತವರೆಲ್ಲ ಅಮಾಸಿ ದಿನ ತಿರುಗುದ, ಮತ್ತೆ ಹುಣಸಿ ಮರ, ಈ ಗೋಯ್ ಮರ, ಎಂತಂದ್ರೆ ಆಲದ ಮರ, ಅದ್ರಾಗೆಲ್ಲ ನೇತಾಡ್ತಿರಲ್ಲ ನಿಮ್ಗೆ? ಆ ನೇತಾಡುವಂತ ಸ್ಕಿಲ್ ಗೋಳಿ ಮರ, ಈ ನೇತಾಡುವ ಸ್ಕಿಲ್ ಎಲ್ಲ ನಿಮ್ಗೆ ಎಲ್ಲಿ ಸಿಕ್ಕದ? ಹುಟ್ಟಿದಾಗ ಭೂಮಿ ಮೇಲೆ ನೀವು ನೇತಾಡ್ತಿರ್ತಿರ್ಲಿಲ್ಲಲ್ಲ, ಮೇಲೆ ಯಾಕೆ ನೇತಾಡ್ತೀರಿ? ಅವ್ರ ಜೀವಂತ 21 ನೇತಾಡ್ತಾರೆ, ಇನ್ ಸಬ್ಸ್ರ ಮೇಲೆ ಅವ್ರು ನೇತಾಡೋದು ಏನ್ ದೊಡ್ಡ ವಿಷಯ? ಇದೊಂದು ಇಂಟ್ರೆಸ್ಟಿಂಗ್, ನಿಮ್ಗೆ ಎಲ್ಲರೂ ತುಂಬಾ ಕುತೂಹಲ ಇರ್ಬೋದು. ಅದಕ್ಕೆ ಉತ್ತರ ನಮ್ಮ ಪಂಕಜ್ ಅವರು ಕೊಟ್ಟರು. ಪಂಕಜ್ ಅವರು ಸತ್ತ ಮೇಲೆ ಒಂದು ವಾರ ನಮ್ಗೆ ಇಂಗ್ಲಿಷ್ ಸ್ಪೀಕಿಂಗ್ ಕ್ಲಾಸ್ ಇರುತ್ತೆ. ಸತ್ತವರಿಗೆ ಎಲ್ರಿಗೂ ಆ ಸೌಲಭ್ಯ ಇತ್ತು, ಒಂದು ವಾರ ನಮ್ಗೆ ಇಂಗ್ಲಿಷ್ ಸ್ಪೀಕಿಂಗ್ ಕ್ಲಾಸ್. ನಾವು ಹಾಗಾಗಿ ಇಂಗ್ಲಿಷ್ ಓದೇ, ಆಬ್ವಿಯಸ್ಲಿ ಆಬ್ವಿಯಸ್ಲಿ. ಆಮೇಲೆ 10 ದಿನ ಮಟ್ಟಿಗೆ ನಮ್ಗೆ ಈ ಎಕ್ಸರ್ಸೈಸ್ಗಳು ಯಾವ್ದು ನೇತಾಡುದು. ಟ್ರೈನರ್ಸ್ ಎಲ್ಲ ಬರ್ತರು, ಎಲ್ಲ ಬರ್ತರು. ಮೊದ್ಲ ಸತ್ತೋದರೆಲ್ಲ ಇದ್ರಲ್ಲ, ಈ PT ಮಾಸ್ಟರ್, ಇವರೆಲ್ಲ ಜಿಮ್ಮಿನವರೆಲ್ಲ ಸತ್ತೋ ಇರ್ತಾರಲ್ಲ, ಅವರೆಲ್ಲ ನಮ್ಗೆ ಟ್ರೈನ್. ಅವರಿಗೆಲ್ಲ ಪೇಮೆಂಟ್, ಸ್ಯಾಲ್ರಿ ಅಂತ ಎಂತ ಇರುತ್ತ? ಏನಿಲ್ಲ, ಅವ್ರಿಗೆ ಒಂದು ಬಕೆಟ್ ಅದು ಇವತ್ತಿ ಸಿಕ್ಕಿತ, ಒಂದ್ ಬಕೆಟ್ ರಕ್ತ. ಇಲ್ಲ ನಾವು ಹೋಪತಿ ತಕೊಂಡು ಹೋಯ್ಕ ಅವರಿಗೆ ಬಕೆಟ್ ಅಲ್ಲೆಲ್ಲ ಕೊಡ್ತಾರೆ. And I'm urgent on this program. You make a very general. We got Levastaita. In the body, Rakta, Lachida, Smar, Eric Winter City. All Judah hanging the Landalia. Supporters are my trophy. E. Amasi Katinta, Amasi. Amasi effect like Kiratamar. Hang up Amasi now. Background dark. Oh, the black and white TV, but the yeah. Hang up Amasi now. But the beauty parlor, hair cutting. Ah, it came in one person and one person. I came there. Beauty parlor. Beauty parlor. ಅದು ನಮ್ಮ ಲೋಕದಂಗಿಲ್ಲ ಈ ಲೋಕದಿಂದ ತಕೊಂಡು ಹೋದ ನಾನು ನಮ್ಮ ಲೋಕದಲ್ಲಿ ಯಾವ ಯಾವುದಕ್ಕೂ ವ್ಯವಹಾರ ಇಲ್ಲ ಹಾಗೆ ನಿಮ್ಮ ಲೋಕದಲ್ಲಿ ಎಂತ ವ್ಯವಹಾರ ಸಿಕ್ಕಿತ್ತು ನಮ್ದು ಓನ್ಲಿ ಬ್ಲಡ್ ಅಂಡ್ ಮೀಟ್ ದಟ್ಸ್ ಇಟ್ ಹಾ ನೀವು ಮೀಟ್ ಅಂದ ತಕ್ಷಣ ನೆನಪಾಯ್ತಾ ಅಲ್ಲಿ ನಿಮ್ಮ ಫ್ರೆಂಡ್ ಸರ್ಕಲ್ ನೀವು ಯಾರ ಜೊತೆ ಫ್ರೆಂಡ್ಶಿಪ್ ಮಾಡ್ತೀರಿ ನೀವು ಎಂತೆಲ್ಲ ಆಟ ಆಡ್ತೀರಿ ನಿಮ್ಮ ರಜಾ ಮಜಾ ಎಲ್ಲ ಹೆಂಗಿರುತ್ತೆ ಗುಡ್ ಕಾಸನ್ ರಜೆ ಮೇಲೆ ಇದ್ರೆ ಬರ್ರೆ ರಜಾ ಮಜಾ ಒಳ್ಳೊಳ್ಳೆ ಕ್ವಶ್ಚನ್ ಕೇಳ್ತಿದ್ದೆ ನಾವು ಎಂತೆಂತ ಪಿಕ್ಚರ್ ಎಲ್ಲ ಕಂಡಿರ್ತಾರೆ ಎಲ್ಲ ಅವರೆಲ್ಲ ಈಗ ನಮ್ಮ ಫ್ರೆಂಡ್ಸ್ ಅಂದ್ರೆ ದೊಡ್ಡ ದೊಡ್ಡ ಸೆಲೆಬ್ರಿಟಿಗಳ ಫ್ರೆಂಡ್ಸ್ ಈಗ ರಾಜಕಾರಣಿಗಳು ಕ್ರಿಕೆಟರ್ಸ್ ಫಿಲ್ಮಿನೋರ್ ಪೂರ ಜನ ನಾವೆಲ್ಲ ಒಟ್ಟಿಗೆ ಕೂತ್ಕೊಂಡು ಲಂಚ್ ನಮ್ಮ ಡೈನಿಂಗ್ ಟೇಬಲ್ ಅಂದ್ರೆ ಇಡೀ ಆಕಾಶಕ್ಕೊಂದು ನೋಡಿದ್ರಲ್ಲ ವೀಕ್ಷಕರು ನಿಮಗೆ ಬದುಕಿದಾಗ ಯಾರನ್ನ ಮೀಟ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅವ್ರನ್ನ ನೀವು ಮೀಟ್ ಮಾಡ್ಬೋದು ಅದಕ್ಕೆ ನೀವು ಒಂದೇ ಮಾಡ್ಕು ಸಾಯ್ಕು ಆರ್ ಇದು ತಪ್ಪು ಸಂದೇಶ ಅಂತ ಇದು ಸತ್ತ ಆತ್ಮಗಳು ಹೇಳಿದ ಕತೆ ಅವರ ಲೋಕದಲ್ಲಿ ಈ ತರ ಎಲ್ಲ ಸಾಧ್ಯತೆ ಇತ್ತಂತೆ ಈಗ ನನ್ನ ಮುಂದಿನ ಪ್ರಶ್ನೆ ಹೆಂಗಾಯ್ತು ಅಂತ ಹೇಳಿದ್ರೆ ಆಚೆ ಮಾಯಿನ ಕಂಪು ಇದ್ರಿಕೈತಿ ಈಚೆ ಕ್ಯಾಮರಾ ಕಂಪು ಇದ್ರಿಕೈತಿ ಆಚೆ ಕ್ಯಾಮರೋ ತೇಲ್ದಾಗಿತ್ತು ಈಚೆ ಮಾಯೂ ತೀರ್ತಿದ್ರು ಈ ಹೆಂಗ್ಸ್ಕೊಂಡ್ರೆ ನನ್ ಪರವಾಗಿ ಒಂಚೂರು ಮಾತಾಡೋದಿಲ್ಲ ಈಗ ನಾನು ಆದಷ್ಟು ಪಂಕಜ್ ಅವ್ರು ನಾವೀಗ ನೈಸ್ ಮಾಡಿದ್ರಿಂದ ಕಳ್ಸಿಕ ಇಲ್ದಿರ ನಾವು ವಾಪಸ್ ಸ್ಟುಡಿಯೋಕ್ಕೆ ಹೋಗಕ್ಕಾತಿಲ್ಲ ಇದಾಯ್ತಲ್ಲ ನಿಮ್ಮ ಹತ್ರ ಕಮ್ಮಿ ಮಾತಾಡಿ ಬೇಸರ ಮಾಡ್ಕೋಬೇಡಿ ನೆಕ್ಸ್ಟ್ ವಾರ ಇನ್ನೊಂದು ವಿಶೇಷ ಕಾರ್ಯಕ್ರಮ ಮಾಡ್ತಾ ನೀವೇ ಅಂತಿದ್ದಿ ಇವ್ರು ಬೇಡ ಅಡಿಗೆ ಅಷ್ಟೊತ್ತು ನನ್ನ ತಿಥಿಯಾಗಿರುತ್ತೆ ಎಂತ ಮಾತಾಡ್ತಾ ಇಲ್ಲ ನೀವು ಈಗ ಆಗ ಕೊನೆ ಆಸೆ ಬಗ್ಗೆ ಜಾಸ್ತಿ ನಮ್ಮ ಹತ್ರ ಹೇಳ್ತಾ ಇರಲಿಲ್ಲ ಕೊನೆ ಆಸೆಕ್ಕಿಂತ ಇನ್ನೂ ನಿಮ್ ಜೀವನದಲ್ಲಿ ನಾನು ಬದುಕಿದ್ರೆ ಏನೇನೇನೆಲ್ಲ ಮಾಡ್ಬೇಕಂತ ಅನ್ಸಿದ್ರಿ ಎಂತೆಲ್ಲ ಮಾಡ್ತೀನಿ ಒಂದ್ ಕೇಳ್ಲಕ್ಕ ಏನ ನಾವು ಎಲ್ಲಿತ್ತಂದೇಳಿ ಹೇಳಿ ಗೊತ್ತಿಲ್ಲ ಹೇಳಿ ಆದ್ರೆ ನಂಗೆ ಒಂಚೂರು ಗೆಂಟ್ಲು ಮಾಡ್ದಂಗಿತ್ತು ನೀರ್ ಸಿಕ್ಕುವ ನೀರ್ ಹತ್ತಿರ ಸಿಕ್ಕುವ ಹೇಳ್ಬೇಡಿ ರಕ್ತ ಮತ್ತು ಮೀಟ್ ಬಿಟ್ರೆ ಬೇರೇನು ಸಿಕ್ಕುದಿಲ್ಲ ಕುಡಿತ್ಯಾ ನಿಮ್ಮ ಕೊನೆ ಕನಸು ಬಗ್ಗೆ ಆಸೆ ಬಗ್ಗೆ ನಿರೀಕ್ಷೆ ಬಗ್ಗೆ ಅಂತ ಹೇಳ್ಕೊಳ್ಳಿಲ್ಲ ಪಂಕಜ್ ಅವರು ನೀವು ಮತ್ತಿದ್ರೆ ನಗಾಡ್ತಿದ್ರೆ ಅವಳಿಗೆ ಗೊತ್ತಿಲ್ಲ ನೀವು ಮರ್ಕದ ಹಂಗಂದ್ರೆ ಹೇಳಿದ್ರೆ ಅವಳಿಗೆ ಗೊತ್ತಿಲ್ಲ ನೀವು ಒಳಗಡೆ ಮರ್ಕಬೇಡಿ ನೀವು ಮರ್ಕದ ಕಾಪ್ ಕಾಸಲ್ಲ ಪಂಕಜ್ ಅವ್ರು ಅಳ್ತಿರೋದು ನೋಡಿ ನಮಗೂ ಸಣ್ಣ ಮುಗಿಲ್ಲ ನೀರು ಬರ್ತಿತ್ತು ಆದ್ರೂ ಸಮಾಧಾನ ಮಾಡ್ತಾ ಪಂಕಜ್ ಅವ್ರೆ ನೀವು ಅಳಬೇಡಿ ನಿಮ್ಮ ಕೊನೆಯ ಇಲ್ಲ ಪಂಕಜ ನಾವಿಲ್ವೇನೆ ಪಂಕಜ ನಿಮ್ಮ ಕೊನೆಯ ಆಸೆ KGF 3 KGF 3 ಯಾ ಹಂಗಾರೆ KGF 2 ಗರುಡ ಸತ್ತೋಯ್ದಾನೆ ಅವನ್ ನಿಮ್ಗೊಂದು ಸಿಕ್ಕತ್ನ ಅವ ಇಲ್ಲೇ ತಿರುಗ್ತಾ ಇರ್ತ ಗರುಡ ಗಿಡ್ಗ ರಣಾದ್ದ ಎಲ್ಲ ಇಲ್ಲೇ ಹಾರ್ತಾ ಇರೋದು ಗರುಡ ಸತ್ತೋಯ್ದ ನಿಜ ವಿಚಾರಗಲ್ದ ಸತ್ತೋದ್ದ ಆಕ್ಟಿಂಗ್ ನಿಮ್ಮ ಆಕ್ಟಿಂಗ್ acting alla barre ನೀವು ಒಂದು ಹೇಳ್ತೀನಿ ನಾನು ನಿಂತುಕೊಂಡಂಗ ಗಾಬರಲ್ಲ ನಾನು ಎತ್ತರ ವಾತ್ಯತೆ ನನಗೆ ಹೇಳ್ತೀನಿ ಇನ್ನೊಂದು ಇಂಟರೆಸ್ಟಿಂಗ್ ಕ್ವೆಶ್ಚನ್ ನಿಮ್ಮತ್ರಕ್ಕೆ ಕಡಿಕೇಂತಿ ಇವರ ಪ್ರಪಷ್ಟಕೇಂತಿ ನೀವು ಇವತ್ತು ಕಂಡ್ರೆ ಇಷ್ಟು ಮಾತೆ ಸೊಸೆ ಒಬ್ಬರನ್ನೊಬ್ಬರು ಕಂಡ ಅದನ್ನ ಮಟ್ಟಿಗೆ ಈ ತರ ಒಂದು ಈ ಜಾಗದಲ್ಲಿ ತುಂಬಾ ಹೋರಾಟ ಮಾಡ್ತಿದ್ರಿ ನನಗೊಂದು ಡೌಟ್ ನೀವು ಮೋದಿ ಬಪ್ಪತ್ತಿಗೆ ಅವರು ಹೇಗಿದ್ದಿದೆ ನೀವು ಅವರತೆ ಹೇಗಿದ್ದೀರಿ ಹಾಂ ಮೋದಿಯಾಯಿ ಬಪ್ಪತಂಗೆ ಮಾಯಿ ಅಷ್ಟೊತ್ತಿಗೆ ನಾನು ಮಸ್ತೆ ನಿಮಗೆ ಮಾಯಿ ಎಲ್ಲ ಗುರ್ತೇ ಇರಲಿಲ್ಲ ವೀಕ್ಷಕರೇ ಇವರಿಗೆ ಮೋದಿ ಬಪ್ಪತ್ತಿಗೆ ಇವರು ಮಾಯಿ ಹೊಸ್ತಾ ಇದ್ದಿರ ಮತ್ತೆ ನಮಗೆಲ್ಲ ಹೊಳ್ತಾ ಇದ್ದಿರ ಕಂಟಿನ್ಯೂ ಸಾಕ ನೆಗೆಡದ ಸಾಕ್ ಕಾಮಿಡಿ ಮಾಡಿದ್ರಿ ಕ್ಯಾಮೆರಾಮನ್ ಸಹ ಇಲ್ಲ ಮರ್ರೆ ಕಡೆ ಕೂಕೊಂಡು ಎಡಿಟ್ ಮಾಡ್ತಾ ಇದ್ದೀನಿ ನಂತರ ಪ್ರಶ್ನೆ ಕೇಳಿದಾಗ ನಾನು ಉತ್ತರ ಕೊಡುಬಿಡಿ ನನಗೆ ಆಯ್ತಾಯ್ತು ನಿಮ್ಮ ಆವಾಗಿನ ದಿನಗಳು ಅದೇ ಹೊಸ್ತಾಯಿ ಬಪ್ಪ ತಂಗೆ ಎಲ್ಲ ಮಾವ ಮಾಯಿ ಅವ್ರಿಗೆ ಒಂದೇ ಮಗ ಎಲ್ಲ ಹೊಸ್ತಾ ಇರುತ್ತಾ ಮುಂದರ್ಸ ಎರಡು ಸಲ ಟೇಕ್ ತಕೊಂಬಿಡಿ ಮತ್ತೆ ಮಾಡ್ತಾಳ ಕಣಾಡ ಅಯ್ಯೋ ಅಲ್ಲಿ ಕ್ಯಾಮೆರಾ ಬ್ಯಾಟ್ರಿ ಆಫ್ ಆಗೋರು ಮತ್ತೆ ಆಫ್ ಆಗೋರಿಲ್ಲ ಪಂಕಜವರೇ ನಿಮ್ಮ ಮುದ್ದಿನ ಮಾತನ್ನು ಸಮಾಧಾನ ಮಾಡಿ ಸಮಾಧಾನ ಮಾತಾಡ ಮಾಡಿದಿಲ್ಲ ಅವಳಿಗೆ ಇಲ್ಲಿ ಕಾಣ ಯಾವ ಗನ ಸೀರೆ ಹುಡ್ಕ ಬಂದಿದ್ದಾಳ ಕಾಣೋಳ ನನ್ನ ಮೂಗಂಗಿ ಮೂಗ್ಬಟ್ಟು ಒಂದ್ ಬಿಟ್ಟ ಅದು ತೆಗುಕ ಇರೋದನ್ನು ತೆಗಿತಿದ್ದಾಳ ಕೆಮಿಗೆ ಅಂಡಿಗೆ ಕಾಣ್ 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 ಇತ್ತ ಇತ್ತ ಇಲ್ಲ ಇಲ್ಲಿದಿತ್ತಲ್ಲ ಇದೇ ಇಲ್ಲಿದಿತ್ತ ಕುತ್ತಿಗೆ ಕಾಣು ಕರಿಮಣಿ ಸಮೇತ ಬಿಡ್ಲ ಅವಳ ಕಾಲ್ಗೆಂಡ ನನ್ನ ಅಮ್ಮ ಇಷ್ಟು ದಪ್ಪ ಗೆಜ್ಜಿ ಮಾಡಿ ಹಾಕಿದ್ದೀರ ಅದಕ್ಕೊಂಡು ಹಾಕಿದ್ದಾಳು ಎಂತ ಎಲ್ಲ ನಮ್ಮ ಸಂತಾನದವ್ರದ್ದು ಎಲ್ಲರ ಕಾಲಂ ಕಾಲ್ ಗೆಜ್ಜಿತ್ತು ನನ್ ಕಾಲ ಮಾತ್ರ ಇಲ್ಲ ಈ ಸತ್ತಾಳು ಅದನ್ನು ತೆಗ್ದಿದ್ದಾಳು ಇದನ್ನು ಸಮೇತ ಬಿಡ್ತಿರ್ಲ ಅವಳು ನಾನ್ ಮಾತಾಡ್ಕ ಬೇಡ ಹೇಳಿ ನೀವು ಎಲ್ಲ ತೆಗ್ದಿರಿ ಹೌದು ಅವ್ರು ಮೂಗ್ಬಟ್ಟು ಒಂದು ಎತ್ತ ತೆಗಿದೆ ಬಿಟ್ಟದ ನಮ್ಗೊಂದು ಖುಷಿ ಕಾಡ್ತಾ ಇತ್ತು ಹಾ ನಾನ್ ಹೇಳ್ತೆ ನಂಗೆ ಶೀತ ಆಗಿತ್ತು ಮೂಗಳ ಕೈಯಾಗೂ ಕಾಯಿಲ್ಲ ಅವಳಿಗೆ ಗಲೀಜ್ ಗಲೀಜ್ ಅಂತ ಹೇಳಿ ತೆಗಿಲ್ಲ ಇದ್ರದನ್ನು ತೆಗಿತಿದ್ದಾಳ ಅವಳು ನೋಡಿದ್ರಲ್ಲ ವೀಕ್ಷಕರೇ ಪಂಕಜ್ ಅವ್ರಿಗೆ ಶೀತ ಆಗಿತ್ತು ಅದಕ್ಕೋಸ್ಕರ ಅವ್ರ ಸೊಸೆ ಅವರ ಮೂಗ್ಬಟ್ಟೊಂದು ಶೀತದ ಕಾರಣಕ್ಕೆ ತೆಗಿಲಿಲ್ಲ ನಂಗೆ ಪ್ರಶ್ನೆ ಕೇಳ್ರಿ ಹೌದಲ್ಲ ನಿಮ್ಗೊಂದು ಪ್ರಶ್ನೆ ಕೇಳಿದೆ ಆ ವೀಕ್ಷಕರ ಇವರು ಅವರ ಹಿಂದಿನ ಜೀವನವನ್ನ ಹೇಳ್ಕಂತಿದ್ರೆ ಹೇಳ್ಕೊಂಡು ಹೇಳ್ಕೊಂಡು ಅಗಳಿಕೆ ನನ್ ಬಾರಿ ಕನ್ಸಿದಿತ್ತು ನನ್ನ ಮಾಯೊಟ್ಟಿಗೆ ಹಂಗಿರ್ಕೋ ಹಿಂಗಿರ್ಕೋ ಖುಷಿಯಂಗಿರ್ಕೋ ಪ್ಲೇಸ್ ಎಲ್ಲ ಜಾಗ ಆಗಿ ಮಾಡಿರ್ಲ ನಾನು ಇರ್ಲಿ ಬಿಡಿ ಅಷ್ಟೊತ್ತಿಗೆ ಮನೆ ಬಂದು ಹೊಸ್ತರಂಗೆ ಅಕ್ಕಿ ಹಾಕಕ್ಕೂ ಇರೋತರ ಕೆಂಡು ಪದಾರ್ಥ ತರಕಾರಿ ಕೊಚ್ಚಕ್ಕೂ ಇರೋತರ ಕೆಂಡು ಒಂದ್ ಚಾ ಮಾಡ್ಕೋರು ಹಾಲು ಎಂತ ಎಷ್ಟು ಲಾಟಿ ಹಾಲು ಎಷ್ಟು ಲಾಟಿ ನೀರು ಎಷ್ಟು ಲಾಟಿ ಎಷ್ಟು ಚಮಚ ಸಕ್ಕರೆ ಪೂರ್ತಿ ಮಾತು ಕೇಳ್ಕಣಿ ಕಡಿದ್ ಹೇಳಿ ನೀವು ಈ ನ್ಯೂಸ್ ಚಾನೆಲ್ ಎಲ್ಲ ಬೆಂಕಿ ಹಾಕಿ ಹಾಕಿ ಅಭ್ಯಾಸ ಹೋಯ್ತು ಈಗ ನನ್ನ ನನ್ನ ಮಾಯಿ ಮಧ್ಯೆ ಬೆಂಕಿ ಹಾಕ್ತಾನೆ ಮಾಡಿದ್ರೆ ನೀವು ಸಾವಿತ್ರಿ ಏಯ್ ಸಾವಿತ್ರಿ ನಿಂಗವಳು ನಂಗ ಬಿತ್ರಿ ಗೊತ್ತಾಯ್ತಲ್ಲ ಮಾಯ ಕತಿ ಮುಗಿತಾ ಕೇಳಿ ತೊಳೆದು ಇಂತಿಷ್ಟೇ ಸಲ ತೊಳಿತು ಇಂತಿಷ್ಟೇ ಸಲ ನೀರು ಹಾಕು ಇಂತಿಷ್ಟೇ ಸಲ ಕುಕ್ಕರ್ ವಿಸಿಲ್ ಹಾಕು ಬರೀ ನಾಟಕ ಮಾಡ್ತಾಳವಳ ಹೇಳಿ ಹೇಳಿ ನನ್ಗೆ ಹೇಳಿ 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 ನಮ್ಗೆ ಹ್ಯಾಂಗಾಯ್ತು ಅಂತ ಹೇಳಿದ್ರೆ ನಮ್ಗೆ ಉಸಿರಾಡ್ಕೋದಿಲ್ಲ ಬಿಡ್ಕೋದಿಲ್ಲ ಬರೀ ನಾಟಕ ಮಾಡ್ತಾಳವಳ ನಂಬೇಡ ನಂಬೇಡ ಆಗಳು ನಿಮ್ದು ಕೂಟದಾಗಿದ್ದಿತ್ತಲ್ಲ ಆ ಗಂಡು ಅಂತ ಹೇಳಿದ್ದ ಗಂಟು ಉಸಿರು ಬಿಡಬೇಡಿ ಮೈಕದು ಅದಕ್ಕೆ ನಾನು ಉಸಿರು ಬಿಡಬೇಡಿ ಉಸಿರು ಬಿಡಬೇಡಿ ಉಸಿರು ಸಾಧ್ಯ ಅಷ್ಟು ಉಸಿರು ಇಟ್ಕೊಳ್ಳಿ ಮೇಲರಿ ಬಂದು ಉಸಿರು ಕೆಳ ಬಿಡ್ಕೊಂಡು ಮುಗ್ದ್ರ ಮೇಲೆ ಉಸಿರು ಬಿಡ್ಲ ಅದೇ ಈಗ ಉಸಿರು ಬಿಟ್ರೆ ನಾನು ತಗೊಂಡು ಮಾತಾಡುವ ಉಸಿರು ಬಿಡದಾರ ಮೂಗಿಂದಲೇ ಬಿಡ ಬೇರೆ ಕಡೆಯಿಂದಲೇ ಬಿಡಬೇಡ ಬೇರೆ ಬದಿನ ಬಿಟ್ರೆ ಹ್ಞೂ ಸರ್ ಪಂಕಜ್ ಅವರೇ ನೀವು ಸಾವಿತ್ರಿ ನಿಮ್ ಕೂದು ಇಷ್ಟೇ ಉದ್ದ ಇದ್ದಿತ್ತ ಅಥವಾ ಸುತ್ತಾರ ಮೇಲೆ ಕೂದು ಉದ್ದ ಆಯ್ತಾ ಅವತ್ತಂಗ ನೀವು ಎಂತ ಹೇಳಿದ್ರು ಒಳ್ಳೆ ಅವಿನ ಕಣಗೆ ಅದು ನಿಮ್ಮ ಕೂದಲು ಇಷ್ಟು ಸ್ಟ್ರಾಂಗರ್ ಲಾಂಗರ್ ಹೆಲ್ದಿಯರ್ ಆಗ್ಲಿಕ್ಕೆ ಎಂತ ಕಾರಣ ಮುಕ್ಕೊಂಡ್ರೆ ಕೊಡಿ ಅಂತ ಅನ್ಸುತ್ತೆ ಗೊತ್ತಾ ಮಾಯ ಮಾಯ ನಾವೊಂದು ಮಾತು ಹೇಳೋದ, ನಂಗೆ ನಿಮ್ಮ ಮುಖ ಕಂಡು ಕುಳಿಗೆ ಅನ್ಸುತ್ತೆ ಗೊತ್ತಾ, ಇಷ್ಟೇ ನೆಗಿ ಮುಖ ಆಗಳಿಗೆ ನನ್ನೊಟ್ಟಿಗೆ ಇದ್ದೀರಾ ಇನ್ನು ಜೀವಂತ ಇರ್ತಿದ್ದೀರಿ. ನೀವು ಈ ತರ ಸ್ಟ್ರೈಟ್ನಿಂಗ್ ಮುಂಚೆನ ಮಾಡಿಸ್ಕೊಂಡಿದ್ರಿ. ಸ್ಟ್ರೈಟ್ನಿಂಗ್ ಅಲ್ಲ, ಅವ್ರ ಮುಖದ ನೆಗಿಗೆ ಹೇಳೋದು ಆಗಳಿಂದೆ ಅನ್ಕೊಂಡಿದ್ರು. ಅದು ಸ್ಟ್ರೈಟ್ನಿಂಗ್ ಅಲ್ಲ. ಸ್ಟ್ರೈಟ್ನಿಂಗ್ ಎಲ್ಲಿ ಮಾಡಿದ್ರೆ? ಈಗ ಬ್ಯೂಟಿ ಪಾರ್ಲರ್ ಇತ್ತಲ್ಲ, ಬ್ಯೂಟಿ ಪಾರ್ಲರ್ ನಿಮ್ಮ ಹೇರ್ ಲಾಂಗ್ ಸ್ಟ್ರಾಂಗ್ ಆದದ್ದು ಬ್ಯೂಟಿ ಪಾರ್ಲರ್ ಆಗಿ ಹೋಯ್ ಬಪ್ಪನ ದಿನ ಸಲೂನಿಗೆ ಲಾಪಗಿರತ್ತೆ. ಗಂಡಸರೆಲ್ಲ ಸಲೂನಿಗೆ ಆತು, ನಾವೆಲ್ಲ ಬ್ಯೂಟಿ ಪಾರ್ಲರ್. ಬ್ಯೂಟಿ ಪಾರ್ಲರ್ ನೋಡಿದ್ರಲ್ಲ ವೀಕ್ಷಕರು, ಇವ್ರ ಲೋಕದಲ್ಲೂ ತುಂಬಾ ಒಳ್ಳೆ ಇರೋದು ಬ್ಯೂಟಿ ಪಾರ್ಲರ್ ಇದೆ ಮತ್ತೆ ಸಲೂನ್ ಇದೆ. ಭಾರಿ ಖುಷಿ ಅದಕ್ಕೆ. ಈಗ ಜೀವಂತ ಇದ್ದಾಗ ನನ್ ಹಾಬ್ ಬಿಡ್ಲ, ಈಗ ಇವ್ರು ಬೇಕು ಸತ್ರ ಹೋಯ್ಲಕ್ಕ. ಈಗ ನಿಮ್ಮ ನನ್ನ ಇನ್ನೊಂದು ಪ್ರಶ್ನೆ ನಿಮ್ಗೆ, ನಂದು ಮುಂದಿನ ಪ್ರಶ್ನೆ ನಿಮ್ಗೆ, ಕೆಲವೊಂದು ಪ್ರಶ್ನೆ ನಿಮ್ಗೆ ನಿಮ್ಮ ಅತ್ತೆ ಬಗ್ಗೆ ಎಷ್ಟು ಗೊತ್ತಿತ್ತು? ಅಂದ್ರೆ ನಿಮ್ಮ ಅತ್ತೆಯವರಿಗೆ ಯಾವ ಕಲರ್ ಇಷ್ಟ, ನಿಮ್ಮ ಅತ್ತೆಯವ್ರಿಗೆ ಯಾವ ಹೂ ಇಷ್ಟ, ನಿಮ್ಮ ಅತ್ತೆಯವ್ರಿಗೆ ಯಾವ ಸ್ಮೆಲ್ ಇಷ್ಟ, ನಿಮ್ಮ ಅತ್ತೆಯವ್ರಿಗೆ ಯಾವ ತಿಂಡಿ ಇಷ್ಟ, ನಿಮ್ಮ ಅತ್ತೆಯವ್ರಿಗೆ ಯಾವ ಹಣ್ಣು ಇಷ್ಟ. ಇವ್ರು ಹೇಳು ಉತ್ತರ ಸರಿಯಾ ತಪ್ಪ ಹೇಳ್ತಾ ಹೋಯ್ನಿ. ನಿಮ್ಮ ಎಲ್ಲ ಇಷ್ಟಗಳನ್ನ ಇವ್ರು ಹೇಳ್ತಾ ಹತ್ರ ಕಾರ್ಯಕ್ರಮದಲ್ಲಿ ಇದೊಂದು ಸಣ್ಣ ಆಟ ನಮ್ಮ ವೀಕ್ಷಕರ ಮನೋರಂಜನೆಗೋಸ್ಕರ. ಹೇಳಿ ಒಂದೊಂದು ಪ್ರಶ್ನೆ ಕೇಳಿ. ನಿಮ್ಮ ಅತ್ತೆ ಇಷ್ಟ ಆದ ಬಣ್ಣ ಯಾವ್ದು? ಇದೆ ಕೆಂಪು ಬಣ್ಣ. ಅವರಿಗೆ ಈಗ ರಕ್ತ ಕುಡಿತಿರೋದಲ್ಲ, ಮೊದಲಿಂದ ಕೆಂಪು ಬಣ್ಣ ಖುಷಿ. ಅವರೇ ತೆಗೆಸಿ ಕೊಟ್ಟಿದ್ದೀವಿ. ಅಂದ್ರೆ ನೀವು ಮುಂಚಿನ ಬಾರಿ ಡೇಂಜರ್ ಅನ್ನೆಲ್ಲ ಹೇಳ್ತಿದ್ರ, ಅದು ನಿಜವೇ ಸುಳ್ಳು? ಅಲ್ಲ ಮಾಯಾ, ನಿಮ್ಗೆ ಕೆಂಪು ಬಣ್ಣ ಖುಷಿ, ಕೆಂಪು ಬಣ್ಣ ಇಷ್ಟ. ಕೆಂಪು ಬಣ್ಣ ಇಷ್ಟ. ನಿಮ್ಮ ಅತ್ತೆಗೆ ಇಷ್ಟವಾದ ತಿಂಡಿ ಯಾವುದು? ಪುಂಡಿ. ಅದು ಉಂಡಿ ಉಂಡಿ ಕಟ್ಬೇಕು, ಕಾಯಿ ಕಟ್ ಬಂದ್ರಲ್ಲ ಹಂಗಿದ್ ಬಾರಿ ಖುಷಿ. ಎಂತ ಸುಮ್ಮನೆ ಅದು ಶಾಮ್ಗಿ ಮಾಡ, ಅದನ್ನೇ ಉಂಡಿ ಕಟ್ ಬಂದ ಕಾಯಲ್ಲಿ ಮಾಡ್ಕೊಂಡು ಶಾಮ್ಗಿ ಮಾಡ್ಕೊಂಡು ತಿಮ್ದಲ್ದ ನೀವು ಸತ್ರ ಮೇಲೆ ಬೆಚ್ಚದಲ್ಲ, ಮೊದ್ಲಿಂದ ಅದನ್ನೇ ತಿನ್ಕೊಂಡಿದ್ದಾರ ನೀವು. ನೀರ್ ದೋಸೆ ಇಷ್ಟ. ಇದಿಷ್ಟ ಅಲ್ದಕ್ಕೆ ಅವ್ರ ಸತ್ತು ಅವ್ರ ಆತ್ಮ ಆತ್ಮ ಸಾಕ್ಷ್ಯ ಹೇಳಿ, ನಿಮ್ಗೆ ನೀರ್ ದೋಸೆ ಇಷ್ಟವ ಉಂಡಿ ಇಷ್ಟವ? ಎರಡು ಇಷ್ಟ. ಸರಿಯಾದ ಉತ್ತರ ನಿಮ್ಗೆ ಚಪ್ಪಾಳೆ. ಮೂರನೇ ಪ್ರಶ್ನೆ, ನಿಮ್ಮ ಅತ್ತೆಗೆ ಇಷ್ಟವಾದ ಸ್ಮೆಲ್ ಪರಿಮಳ ಯಾವುದು? ಮಲ್ಲಿಗೆ ಹೂವಿನ ಪರಿಮಳ. ಕರೆಕ್ಟ್ ಉತ್ತರ ಮಲ್ಲಿಗೆ ಹೂವಿನ ಪರಿಮಳ. ಮನೆಗೆ ಬೆಳಿತಿದ್ದೀರ ಮುಂಚೆ ಮಲ್ಲಿಗೆ ಹೂವಿನ ಪರಿಮಳ ಇಷ್ಟ, ಈಗ ನಿಮ್ಗೆ ಸತ್ ಮೇಲೆ ಯಾವ ಹೂವಿನ ಪರಿಮಳ ಇಷ್ಟ? ನಾನು ಹೇಳಿದೆ ನಿಮ್ಗೆ, ಹೇಳ್ಬೇಡಿ ಅದನ್ನಲ್ಲಿ ನಾವು ಎದುರಿಸೋಕೋಸ್ಕರ ನೀವು ಕೇಳ್ತೀರಿ ನಮ್ಗೆ. ನಿಮ್ಮ ಅತ್ತೆಗೆ ಇಷ್ಟವಾದ ಸ್ಥಳ ಯಾವುದು, ಪ್ಲೇಸ್ ಯಾವುದು? ಈಗ ಒಯ್ದೆ ಇಲ್ಲಿತ್ತಲ್ಲ ನಾವು ಇದೇ ಜಾಗ, ಇದು ಬಿಟ್ರೆ ಅವ್ರ ಜೋಗದ ಗುಂಡಿ ಖುಷಿ. ದುಡಿ ಹಾಕೋದಂದ ಜಮೀನ ಅಷ್ಟೇ. ಜೋಗದ ಗುಂಡಿ ತುಂಬಾ ಇಷ್ಟ ಅಲ್ಲ, ಚೂರು ಇಷ್ಟ ತಗೊಂಡಾಗ ಆಡ್ತಿರ್ತಾರೆ. ಅದ್ರ ಬಗ್ಗೆ ನಿಮ್ಗೆ ಅಂತ ಡೌಟ್ ನಂಗೆ ಡೌಟ್ ಇದೆ. ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಕೊಡೋದು ಅವರಿಗೆ. ಮಾಯ, ಒಂದು ಪ್ರಶ್ನೆ ಕೇಂದ್ರ. ಮುಂದಿನ ಪ್ರಶ್ನೆ ನಿಮ್ಮ ಸೊಸೆ ಬಾಯಿಂದ. ನೀವು ಹೇಳ್ಕಾದ ಮಧ್ಯೆ ಒಂದ್ಸಲ ಸುಮ್ಮನೆ ಕಂಡ್ರೆ ನೀವು ಜೀವಂತ 20ಗೆ ಈ ತರನಿಗೆ ದೇಹದಿಂದ ಜೀವಂತ 20ಗೆ ನೀವು ಒಂದಿನೂ ಕಿಸ್ಬಾಯ್ ದಾಸನ ಕಣ ಕಿಸ್ದಾರ ಆಗಲಿ ಕಾಚಚ್ ಬಂದೆ ಕಡ್ರ ನಾಯಿ ತರ ಕೂಗ್ತಾ ಇದ್ರಿ. ಹೊಸ ಹೇಳ್ತೀನಿ, ಡಬ್ಬಿಂಗ್ ಮಾಡೋದು ಬೇಕಾ ನೀವು? ವಾಯ್ಸ್ ಓವರ್ ನಾ ಕೊಡ್ತೀನಿ, ನೀವು ಮಾಡು ಬೇಡ. ವೀಕ್ಷಕರೇ, ಪ್ರಶ್ನೆ ಮುಂದುವರಿತಿದೆ. ನೀವು ಕಾತರದಿಂದ ಕಾಯ್ತಾ ಇರಿ. ಮನೆಯವರೊಟ್ಟಿಗೂ ಹಾಂಗ್ ಮಾಡ್ತಿದ್ರಿ, ಮನೆಯವ್ರು ಕೆಲವು ಅವ್ ಅನ್ಕ ಬರ್ತಿದ್ದೀರಿ. ಈಗ ಇಷ್ಟ ಲೈಕ್ ಮಾಡ್ಕೊಂಡು ಅಂತಿದ್ರೆ ಅಂತ್ರೆಲ್ಲ ಅದೆಲ್ಲ ಹೇಗೆ ಸಾಧ್ಯ? ಹೇಳ್ದಲಾಗಳೆ ಟ್ರೈನಿಂಗ್ ಇರುತ್ತಂದೇಳಿ ಲಾಫ್ಟರ್ ಥೆರಪಿ, ಲಾಫ್ಟರ್ ಕ್ಲಾಸಸ್. ಯಾವ ಕ್ಲಾಸ್? ಲಾಫಿಂಗ್ ಥೆರಪಿ. ಲಾಫಿಂಗ್ ಥೆರಪಿ ನಮ್ಗೆ ವಾಕಿಂಗ್, ಹಾರಡ್ ಕಾಪದು, ಫ್ಲೈಯಿಂಗ್ ಅದೆಲ್ಲ ಆದ್ರ ಮೇಲೆ ಲಾಫಿಂಗ್. ನಿಮ್ಗೆ ಲಾಫಿಂಗ್ ಕಲೀಲಿಕ್ಕೆ ಇಷ್ಟ ಅಂತ ಕಣ್ರಿ, ಥೆರಪಿ ಕಲೀಲಿಕ್ಕೆ ಸಂಪೂರ್ಣ. ಈಗ ನಿಮ್ಗೆ ನಾನು ನಿಮ್ಮ ಹತ್ರ ಈಗ ನಿಮ್ಗೆ ನವರಸಗಳ ಬಗ್ಗೆ ಗೊತ್ತಿತ್ತಲ್ಲ, ಈಗ ನಿಮ್ಗೆ ನಿಮ್ಮ ಲೋಕದಲ್ಲಿ ತುಂಬಾ ಖುಷಿ ಆದ್ರೆ ಹೇಗಿರ್ತೀರಿ ನೀವು? ತುಂಬಾ ಖುಷಿ ಆಯ್ತಾ ವೀಕ್ಷಕರ? ಡೆಮೋ ತಪ್ಪು ಮಿಸ್ ಮಾಡಿದೆ ಕಾಣಿ, ನಿಮಗೋಸ್ಕರ ಈ ಒಂದು ವಿಶೇಷ ಪ್ರಶ್ನೆ. ನೋಡಿದ್ರೆ ವೀಕ್ಷಕರೇ, ತುಂಬಾ ಖುಷಿ ಆದಾಗ ನಿಮ್ಗೆ ತುಂಬಾ ಬೇಜಾರಾದ್ರೆ ನಿಮ್ಮ ಲೋಕದಲ್ಲಿ ಯಾವ ರೀತಿ ಎಕ್ಸ್ಪ್ರೆಸ್ ಮಾಡ್ತಿರೋದನ್ನ ಯಾರಿಗಾರು ಬೇಜಾರು ಮಾಡ್ತಾರೆ? Umin Dukka. You mean? Jigujje bandre. Antra hatashe. Onamni. Hatashe ki kodwambi kada martidare. Ivale elli training martidare nangu edrike. Nangu kaam kaatilu nanu mutti. Ninge yanaru myale heski saisbeku annashtu kopa bandre. Ya Weeksikara nodidralla inta karyakrama nijma anta kaantilla idu onda karyakrama last demo nimge Pankaj avare nimge yaar mele adru ninu litri tumba ishta love adre nimma romantic look hegirutte umin permission enisdagale ah permission avara enisra nimma maya feeling hengirutte satyali sattu melu mavan nenpage romantic adre nimma ನಾನು ಮನಸ್ಸಿಂದ ಪೂರ್ತಿ ಮಾಡಿದವರು ಅದು ನಿಮ್ಮ ರೊಮ್ಯಾಂಟಿಕ್ ಲುಕ್ ಹೆಂಗಿರುತ್ತೆ ನಮ್ಮ ವೀಕ್ಷಕರಿಗೆ ಡೆಮೋ ಮಾಡಿ ತೋರಿಸ್ರು ನಾವು ಕಾರ್ಯಕ್ರಮವನ್ನ ಮುಗಿಸುವಂತ ಮನಸ್ ಮಾಡುವಂತ ಯಾರಿ ರೊಮ್ಯಾಂಟಿಕ್ ಅಲ್ಲಾ ಜೀವನ ಜಿಗುಪ್ಸೆ ಮತ್ತ ರೊಮ್ಯಾಂಟಿಕ್ ಮಾವ ಕಂಡ್ರೆ ಅವರು ಅಯ್ಯೋ 30 ವೀಕ್ಷಕರೇ ಇಷ್ಟೊತ್ತು ನೀವು ಹಲೋ ಪಂಕಜ ನಾವಿಲ್ಲಿ ಹುಣಸಮರದಲ್ಲಿ ಮೀಟಿಂಗ್ ಕಾಯ್ತಿತ್ತು ಬೇಗ ಬರ್ಬೇಕು ಪಂಕಜ ಓವರ್ ವೀಕ್ಷಕರೇ ಇಲ್ಲಿಂದ ಸೇಫ್ ಆಗಿ ಹೊರಗೋದಿದ್ರೆ ಮುಂದಿನ ವಾರ ಮತ್ತೊಂದು ಅತಿಥಿಯೊಟ್ಟಿಗೆ ನಿಮ್ಮೊಟ್ಟಿಗೆ ಮಾತಾಡೋಕೆ ನಾನು ಇದು ನಿಮ್ದೇ ಟಿವಿ ನಮ್ಮ ಟಿವಿ ಆಂಕರ್ ರೀತಾ ಜೊತೆ ಮತ್ತೆ ಸಿಗುವ ಅಲ್ಲಿ ತನಕ ಟೇಕ್ ಕೇರ್ ಬಾಯ್ ಬಾಯ್ ನಮ್ಮ ಇಂದಿನ ಅತಿಥಿ ಸಾವಿತ್ರಿಗೆ ಧನ್ಯವಾದ ವೀಕ್ಷಕರೇ ಮತ್ತೊಂದು ಅತಿಥಿಯೊಟ್ಟಿಗೆ ಮುಂದಿನ ವಾರ ಮತ್ತೆ ಸಿಗುವ ಅಲ್ಲಿ ತನಕ ಟೇಕ್ ಕೇರ್ ಬಾಯ್ ಬಾಯ್